ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡೋಣ ವಿಶೇಷವಾಗಿ ನಂಬರ್ಸ್ಗಳ ಬಗ್ಗೆ ಅಲ್ವಾ ಸೊ ಇವತ್ತು ಮತ್ತೆ ನಂಬರ್ಸ್ಗಳ ಬಗ್ಗೆ ಕಂಟಿನ್ಯೂ ಮಾಡ್ತೇನೆ ನಂಬರ್ಸ್ ಏನಪ್ಪ ಹೇಳುತ್ತೆ ಕಥೆ ಹೇಳುತ್ತೆ ನಂಬರ್ಸ್ ಅಲ್ವಾ ಎಲ್ಲರಿಗೂ ಕೂಡ ಅವರವರ ಡೇಟ್ ಆಫ್ ಬರ್ತೇನು ಅವರವರ ಡೇಟ್ ಆಫ್ ಬರ್ತ್ ಅವರಿಗೆ ಸಂಬಂಧಪಟ್ಟಂಥ ಕಥೆಯನ್ನು ಹೇಳುತ್ತೆ ಎ ಗ್ಲಾನ್ಸ್ ಕೂಡಲೇ ಗೊತ್ತಾಗುತ್ತೆ ನಿಮಗೆ ಆ ನಂಬರ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ರೈಟ್ ತಾನೇ ಗೊತ್ತಿರಬೇಕು ಸ್ವಲ್ಪ ನಂಬರ್ಸ್ ಬಗ್ಗೆ ಅದರಲ್ಲಿ ಯಾವ ಭಾವ ಕೆಲಸ ಮಾಡ್ತದೆ ಯಾವ ಪ್ಲಾನೆಟ್ ಕೆಲಸ ಮಾಡ್ತದೆ ಯಾವ ರಾಶಿ ಕೆಲಸ ಮಾಡ್ತದೆ ಇದೆಲ್ಲ ಗೊತ್ತಿದ್ದಾಗ ನಿಮ್ಮ ನಂಬರ್ಸ್ ಬಗ್ಗೆ ಬಹಳ ಚೆನ್ನಾಗಿ ಹೇಳಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ ರೈಟ್ ತಾನೇ ಓಕೆ ನಿನ್ನೆ ಸೆವೆನ್ ನಂಬರ್ ಬಗ್ಗೆ ಮಾತಾಡಿದು ಏಳನೇ ಅಂಕಿ ಓಕೆ ಏಳನೇ ಅಂಕಿ ಏಳನೇ ಅಂಕಿ ಹೇಗೆ ಕೆಲಸ ಸಹ ಮಾಡುತ್ತೆ ಅಂತ ರೈಟಾ ಸೊ ಈ ರಿಸರ್ಚ್ ಮಾಡುವಂಥ ಅಂಗೆ ವಿಶೇಷ ರೀತಿಯಲ್ಲಿ ಇರುವಂಥದ್ದಲ್ಲ ನಿಮ್ಮ ವಿಶೇಷವಾಗಿ ಮೈಂಡ್ ಬಾಡಿಯನ್ನು ನೀವು ಜೊತೆಯಾಗಿ ಇಟ್ಕೊಂಡು ಕೆಲಸ ಮಾಡಬೇಕಂತ ಉಂಟು ಜಾಸ್ತಿ ನಿಮಗೆ ಇಂಟೆಲೆಕ್ಚುವಲ್ ಲೆವೆಲಲ್ಲಿ ಹೋಗುವಂಥ ಯೋಗ ಭಾಗ್ಯ ರಹಸ್ಯ ವಿದ್ಯೆಗಳನ್ನು ಕಲಿತು ಅದರ ಮುಖಾಂತರ ಹೋಗುವ ಯೋಗ ಭಾಗ್ಯ ಆನಂತರ ಯಾರೆಲ್ಲ ಸ್ವಲ್ಪ ಮಾತಾಡ್ತಾರೆ ಕೆಲವರೆಲ್ಲ ಅದು ಕೂಡ ನಂಬರ್ ಸೆವೆನ್ ಉದ್ದ ಮಾತಾಡ್ತಾರೆ ಕೆಲವರೆಲ್ಲ ಅದು ಕೂಡ ನಂಬರ್ ಸೆವೆನೇ ಓಕೆನಾ ಸೊ ಆನಂತರ ವಿದೇಶಕ್ಕೆ ಹೋಗಿ ನೆಲೆಸುವಂಥ ಯೋಗ ಭಾಗ್ಯ ಕೂಡ ಇವ್ರ ಪಾಲಿಗಂತೂ ಖಂಡಿತ ಇದ್ದೇ ಇದೆ ಆದಷ್ಟು ಮೌನಿಯಾಗಿರ್ತಾರೆ ಅವರಷ್ಟಕ್ಕೆ ಅವರು ಇರ್ತಾರೆ ರಹಸ್ಯ ವಿದ್ಯೆಗಳನ್ನು ಕಲಿಯುವಂಥ ಯೋಗ ಭಾಗ್ಯ ಎಲ್ಲವೂ ಕೂಡ ಅವರ ಪಾಲಿಗೆ ಜಾಸ್ತಿ ಆಗಿರ್ತದೆ ಖಂಡಿತ ಅದನ್ನು ಕಲಿತೆ ಕಲಿತಾರೆ ಅದರ ಮುಖಾಂತರ ಜೀವನಕ್ಕೆ ಒಂದು ದಾರಿಯನ್ನು ಕಂಡುಕೊಳ್ಳುವಂಥ ಒಂದು ಯೋಗವನ್ನು ಅವ್ರು ಖಂಡಿತ ಪಡೆದಿರ್ತಾರೆ ಅದರ ಜೊತೆಗೆ ನಂಬರ್ ಸಿಕ್ಸ್ಟೀನ್ ಬಂದಾಗ ನಂಬರ್ ಹದಿನಾರು ನಂಬರ್ ಹದಿನಾರು ಕೂಡ ಕೇತುವಿನ ಅಂಕೆ ಓಕೆ ಅಲ್ಲಿ ನಂಬರ್ ಯಾವುದುಂಟು ಒಂದು ಸೂರ್ಯನಿಗೆ ಸಂಬಂಧಪಟ್ಟದ್ದು ಮತ್ತೊಂದು ಶುಕ್ರನಿಗೆ ಸಂಬಂಧ ಶುಕ್ರ ಮತ್ತು ಸೂರ್ಯ ಸೇರಿಕೊಂಡು ಕೇತುವಿನ ಅಂಕಿಯನ್ನು ಅಲ್ಲಿ ಉಂಟು ಮಾಡ್ತಾ ಇದ್ದಾರೆ ರೈಟ್ ತಾನೆ ನಿನ್ನೇನು ಹೇಳಿದ್ದೇನೆ ನಿಮಗೆ ನಂಬರ್ ಒನ್ ಬಂದಾಗ ಅವರಿಗೆಲ್ಲ ವಿಶೇಷ ರೀತಿಯಲ್ಲಿ ಏನಾಗುತ್ತೆ ಎಲ್ಲೊಂದು ಕಡೆ ರಾಜಮರ್ಜಿ ಏನೇ ಇದ್ದರೂ ಕೂಡ ರೈಟ ಅವರಿಗೆ ಸ್ವಲ್ಪ ಆರ್ಡ್ರ್ ಕೊಡಲಿಕ್ಕೆ ಜನರು ಬೇಕು ಜೊತೆಗೆ ಯಾರಾದರೂ ಇರಲೇಬೇಕು ಪಾರ್ಟ್ನರ್ಶಿಪ್ ಬೇಕು ಅನಂತರ ತಮ್ಮ ಸಮಸ್ಯೆಗಳನ್ನು ಏನಾದರೂ ಹಂಚಿಕೊಳ್ಳಲಿಕ್ಕೆ ಜನ ಬೇಕು ಅಂತ ಖಂಡಿತ ಬೇಕೇ ಬೇಕು ಅವ್ರಿಗೆ ಅದಂತ ಅವ್ರು ಮಾಡಿ ಅದೇ ನಂಬರ್ ಸಿಕ್ಸ್ ಬಂದಾಗ ಏನಾಗುತ್ತೆ ಸಿಕ್ಸ್ ನಂಬರ್ ಬಂದಾಗ ವಿಶೇಷ ಲಕ್ಸುರಿಯನ್ನು ಬಯಸ್ತಾರೆ ಅಂತ ಇಂಡಿಕೇಶನ್ ಬಟ್ ಸ್ವಲ್ಪ ಮಟ್ಟಿಗೆ ತೊಂದರೆ ಕೂಡ ಅನುಭವಿಸ್ತಾರೆ ಅವರು ಅನಂತರ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಸ್ವಲ್ಪ ಲೆಕ್ಸುರಿ ಸ್ವಲ್ಪ ಕಂಫರ್ಟೆಬಿಲಿಟಿ ಸ್ವಲ್ಪ ಜಾಸ್ತಿಯೇ ಬೇಕಾಗುತ್ತೆ ಅವ್ರಿಗೆ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಆನಂತರ ಅವ್ರಿಗೆ ಸ್ವಲ್ಪ ಸುಖದ ಒಂದು ಅಭಿಲಾಷೆ ನೋಡಿ ಅದು ಬಹಳ ಜಾಸ್ತಿ ಜಾಸ್ತಿ ಆಗಿರ್ತದೆ ವಿದೇಶಕ್ಕೆ ಪ್ರಯಾಣ ಮಾಡುವಂಥ ಯೋಗ ಭಾಗ್ಯ ಕೂಡ ಖಂಡಿತ ಅವರಿಗೆ ಇದ್ದೇ ಇರ್ತದೆ ತುಂಬ ಚೆನ್ನಾಗಿರ್ತಾರೆ ಪ್ರಯಾಣ ಮಾಡೋದಂದ್ರೆ ಪ್ರಾಣ ಆಗಿರ್ತದೆ ಎಲ್ಲ ಕಡೆ ಪ್ರಯಾಣ ಕೂಡ ಮಾಡಿಯೇ ಮಾಡ್ತಾರೆ ಅದೆಲ್ಲ ಓಕೆನೇ ಏನು ತೊಂದರೆ ಇಲ್ಲ ಅಂತ ಹೇಳ್ತಾನೆ ಸೊ ಒಟ್ಟಾರೆ ನೋಡ್ಲಿಕ್ಕೆ ಹೋದಾಗ ಏನಾಗುತ್ತೆ ಈ ಒಂದು ಈಗ ನಂಬರ್ ಸಿಕ್ಸ್ಟೀನ್ ಬಂದಾಗ ಅದರಲ್ಲಿ ಏನಾಗುತ್ತೆ ನಂಬರ್ ಒನ್ ನಿಮ್ಗೆ ಗೊತ್ತಾಯಿತು ನಂಬರ್ ಸಿಕ್ಸ್ ನಿಮ್ಗೆ ಗೊತ್ತಾ ಇದೆಲ್ಲ ಸೇರಿ ಅಲ್ಲಿ ಏನಾಗುತ್ತೆ ಕೇತುವಿನ ನಂಬರ್ ಬಂದಿರುತ್ತೆ ಆಗ ಕೇತುವಿನ ಬಗ್ಗೆ ಏನೆಲ್ಲ ಹೇಳಿದೆ ಅದೆಲ್ಲ ಅಟ್ರಿಬ್ಯೂಟ್ಸ್ ಇವರಲ್ಲಿ ಕೂಡ ಕಾಣಲಿಕ್ಕೆ ಸಿಗುತ್ತೆ ಇಲ್ಲಿ ಮೂರು ಪ್ಲಾ ಮೂರು ಪ್ಲಾನೆಟ್ನ ಅಟ್ರಿಬ್ಯೂಟ್ಸ್ ಕಾಣ್ತದೆ ನಿಮಗೆ ಒಂದು ಸೂರ್ಯ ಒಂದು ಶುಕ್ರ ಇನ್ನೊಂದು ಕೇತು ಸೂರ್ಯ ಶುಕ್ರ ಕೇತು ಈ ಮೂರು ಪ್ಲಾನೆಟ್ಸ್ನ ಅಟ್ರಿಬ್ಯೂಟ್ಸ್ ಏನು ಉಂಟು ನಿಮ್ಮ ನಿಮಗೆ ಕಾಣಲಿಕ್ಕೆ ಸಿಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಅದನ್ನು ನೋಡ್ಕೊಳ್ಬೇಕು ನೀವು ಜಾತಕದಲ್ಲಿ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ರೈಟ್ ತಾನೆ ಓಕೆನಾ ಇವರಿಗೆ ವಿಶೇಷ ರೀತಿಯಲ್ಲಿ ಇವರ ಮೊದಲನೇ ಸಂತಾನ ಏನು ಉಂಟು ಆ ಮೊದಲನೇ ಸಂತಾನದ ಬಗ್ಗೆ ವಿಶೇಷ ಚಿಂತೆ ಮೊದಲನೇ ಸಂತಾನ ಅನಾರೋಗ್ಯಕ್ಕೆ ತುತ್ತಾಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಆಗಿರ್ತದೆ ಸೊ ಇದನ್ನು ಸ್ವಲ್ಪ ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಏರುಪೇರಾಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಯಾಕಂದರೆ ನಿಮ್ಮ ಒಂದು ಡ್ಯಾಶಿಂಗ್ಸ್ವಭಾವದಿಂದಾಗಿ ವೈವಾಹಿಕ ಜೀವನದಲ್ಲಿ ಕೂಡ ಕೆಲವೊಂದು ಬಾರಿ ಬಿರುಕು ಬಿಡುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಒನ್ ಮತ್ತು ಸಿಕ್ಸ್ ಟೋಟಲ್ ಆಗಿ ಬಂದಾಗ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರೋ ಪರವಾಗಿಲ್ಲ ನಂತರ ಜಾತಕವನ್ನು ಯಾರಾದರೂ ಎಕ್ಸ್ಪರ್ಟ್ ಜ್ಯೋತಿ ಜ್ಯೋತಿಷಿಗೆ ತೋರಿಸಿ ಅದರಲ್ಲಿ ಏನಪ್ಪ ಮಾಡ್ಕೊಳ್ಬೋದು ಅಲ್ಲೋ ಏನು ಪರಿಹಾರಗಳನ್ನು ಮಾಡ್ಕೊಳ್ಬೋದು ಅದು ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದಂತೂ ಖಂಡಿತ ಸಾಧ್ಯತೆಗಳು ಸಾಧನೆ ಮಾಡಿಕೊಂಡಾಗ ಎಲ್ಲ ನಂಬರ್ಸ್ ಕೂಡ ನಿಮಗೆ ಒಳ್ಳೆ ರೀತಿ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ಯೋಗ ಭಾಗ್ಯ ತೀರಾ ತೀರಾ ಜಾಸ್ತಿ ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿರ್ತದೆ ಓಕೆ ನಂಬರ್ ಟ್ವೆಂಟಿ ಫೈವ್ಗೆ ಬಂದ್ಬೇಡ ಬೇಡ ನಂಬರ್ ಟ್ವೆಂಟಿ ಫೈವ್ ಬಂದಾಗ ಎರಡು ಮತ್ತು ಐದು ಓಕೆ ಎರಡು ಮತ್ತು ಐದು ಏನಾಗುತ್ತೆ ಅಲ್ಲಿ ಅದು ಕೂಡ ದಂಗೆ ಕೇತುವಿನ ಅಟ್ರಿಬ್ಯೂಟ್ಸ್ ಅಂತ ಇದ್ದೇ ಇರ್ತದೆ ರಹಸ್ಯವಿದ್ಯಾಂಗೆ ಕಲಿತೀರಾ ಅದೆಲ್ಲವೂ ಕೂಡ ಓಕೆನೇ ಪರವಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ಬಟ್ ಅದರಲ್ಲಿ ನಂಬರ್ ಟೂ ಬಂದು ಚಂದ್ರನಿಗೆ ಸಂಬಂಧಪಟ್ಟರೆ ನಂಬರ್ ಫೈವ್ ಬಂದು ಬುಧನಿಗೆ ಸಂಬಂಧ ಚಂದ್ರನಿಗೆ ಬುಧನಿಗೆ ಮೊದಲೇ ಆಗೋದಿಲ್ಲ ಅದರಿಂದ ಈ ನಂಬರ್ ಸ್ವಲ್ಪ ಇರಿಟೇಟ್ ಮಾಡುವಂಥ ನಂಬರ್ ಆಗಿರ್ತದೆ ಅದ್ರ ಜೊತೆಗೆ ಏನಾಗುತ್ತೆ ಇವನಿಗೆ ಹಣಕಾಸಿನ ವಿಚಾರದಲ್ಲಿ ಯಾವಾಗಲೂ ಸಮಸ್ಯೆಗಳನ್ನು ನೀವು ಎದುರಿಸುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ನಿಮಗೆ ಎಲ್ಲಾದರೂ ಯಾರಾದರೂ ಮಾಡಿಟ್ಟಂಥ ಹಣ ಯಾರಾದರೂ ಕೂಡಿಟ್ಟಂಥ ಹಣ ಅಥವಾ ನಿಮಗೆ ಇನ್ಶೂರೆನ್ಸ್ ಹಣ ಅಥವಾ ನಿಮಗೆ ಗುರು ಹಿರಿಯರ ಪ್ರಾಪರ್ಟಿಯಿಂದ ಬರ್ತಕ್ಕಂಥ ಅನ್ಸೆಶ್ರಸ್ ಪ್ರಾಪರ್ಟಿ ಅಂತ ಇರೋದು ಅದರಲ್ಲಿ ಬರ್ತಕ್ಕಂಥ ಹಣ ಅಥವಾ ಆ ಪ್ರಾಪರ್ಟಿ ಅದರ ಮುಖಾಂತರ ಜೀವನ ಕಳಿಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಬಂದೇ ಬರ್ತದೆ ಅನ್ಅರ್ಡ್ ಬನ್ನಿ ನಿಮ್ಮ ಪಾಲಿಗೆ ಬರುತ್ತೆ ಇಲ್ಲ ಅಂತ ಹೇಳಲ್ಲ ಬಟ್ ಕೆಲವೊಮ್ಮೆ ಅದು ಹೆಚ್ಚು ಬರ್ಬೋದು ಕಡಿಮೆ ಕೂಡ ಬರ್ಬೋದು ಸೊ ಅದನ್ನು ಮ್ಯಾನೇಜ್ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಅಥವಾ ಬಡ್ಡಿಗೆ ಹಣವನ್ನು ಕೊಟ್ಟು ಅದರ ಮುಖಾಂತರ ಕೂಡ ನೀವು ಜೀವನ ನಡೆಸುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಆಗುಂಟು ಅದಂತೂ ಖಂಡಿತ ಆಗುತ್ತೆ ನಿಮಗೆ ಅದೇ ರೀತಿ ನಂಬರ್ ಫೈವ್ ಬಂದಾಗ ಹೆಚ್ಚಾಗಿ ಲಾಭವನ್ನೇ ನೋಡ್ತೀರಾ ರೈಟ್ ಹೆಚ್ಚು ಲಾಭ ಬೇಕು ನಿಮಗೆ ಲಾಭವನ್ನೇ ನೋಡುವಂಥ ಸಾಧ್ಯತೆ ತೀರಾ ಜಾಸ್ತಿ ಆನಂತರ ಗುಪ್ತ ಫ್ರೆಂಡ್ಸ್ಗಳನ್ನು ಇಟ್ಕೊಂಡು ಅಂದರೆ ಅಂತ ಇಂಡಿಕೇಶನ್ ಗುಪ್ತ ರೀತಿ ಲ್ಲಿ ಫ್ರೆಂಡ್ಸ್ ಇರ್ತಾರೆ ನಿಮಗೆ ಅಂದರೆ ನೀವು ಅದನ್ನು ಯಾರಿಗೂ ತೋರಿಸ್ಕೊಳ್ಳಿಕ್ಕೆ ಇಷ್ಟಪಡಲ್ಲ ಎಲ್ಲೋ ಒಂದು ಕಡೆ ಇರ್ತಾರೆ ನೀವು ಇರ್ತೀರ ಅಲ್ವಾ ಸೊ ಒಂದು ಕಡೆ ಹೋಗಿ ಭೇಟಿ ಮಾಡ್ತಾ ಬಂದಿರ್ತೀರ ಮಾತಾಡ್ತಾ ಇರ್ತೀರ ಬಟ್ ಅದು ಸಮಾಜಕ್ಕೆ ಗೊತ್ತಾಗಲ್ಲ ಅಂತ ಫ್ರೆಂಡ್ಸ್ ಲೆವೆಲನ್ನು ನೀವು ಇಟ್ಟುಕೊಳ್ಳುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದರ ಜೊತೆಗೆ ನಿಮ್ಮ ಮೊದಲನೇ ಸಂತಾನದ ಮದುವೆ ಬಗ್ಗೆ ವಿಶೇಷ ಚಿಂತೆ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಮೊದಲನೇ ಸಂತಾನದ ಮದುವೆ ಅಂತ ಏನುಂಟು ಅದು ಅಲ್ಲಿ ಎಲ್ಲೊಂದು ಕಡೆ ಎಫೆಕ್ಟೆಡ್ ಆಗುವಂಥ ಸಾಧ್ಯತೆಗಳು ಅಥವಾ ಅದರ ಬಗ್ಗೆನೇ ಬಹಳ ಚಿಂತೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಅಥವಾ ಅಲ್ಲೇನಾದರೂ ಪ್ರಾಬ್ಲಮ್ ಆಗಿ ಕೂಡ ಅದರ ಬಗ್ಗೆ ಚಿಂತೆ ಮಾಡುವಂಥ ಸಾಧ್ಯ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಇದನ್ನು ಸ್ವಲ್ಪ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಬಾಕಿ ಉಳಿದಂತೆ ಆ ಒಂದು ನಂಬರ್ ಆ್ಯಕ್ಯುರೇಟಾಗಿ ಕೆಲಸ ಅಂತೂ ಮಾಡಿಯೇ ಮಾಡ್ತದೆ ಬಟ್ ಇಲ್ಲೇನಾಗುತ್ತೆ ಇದು ಮೂರು ನಂಬರ್ಸ್ ಕೂಡ ನಂಬರ್ ಸೆವೆನ್ ನಂಬರ್ ಸಿಕ್ಸ್ಟೀನ್ ನಂಬರ್ ಟ್ವೆಂಟಿ ಫೈವ್ ಅದರಲ್ಲೂ ನಂಬರ್ ಏಳು ನಂಬರ್ ಹದಿನಾರು ಮತ್ತು ನಂಬರ್ ಇಪ್ಪತ್ತೈದು ಅದು ಏನೇ ಇದ್ದರು ಕೂಡ ಕೇತುವಿನ ಅಂಕೆ ಕೇತುವಿನ ಫುಡ್ ಏನಿರ್ತದೆ ಯಾವತ್ತಿದ್ರೂ ಕೂಡ ಅಧ್ಯಾತ್ಮ ಸೊ ಆಧ್ಯಾತ್ಮಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಬೇಕು ದೇವಸ್ಥಾನಗಳಿಗೆ ಭೇಟಿ ನೀಡಬೇಕು ಆನಂತರ ಬುಕ್ಸ್ ಓದಬೇಕು ನೀವು ಯಾವುದು ಯಾವುದೋ ರಹಸ್ಯ ಪುಸ್ತಕಗಳನ್ನು ಓದಿ ಯಾತೋ ರಾಮಾಯಣ ಅಥವಾ ಮಹಾಭಾರತ ಯಾತೋ ಭಾಗವತ ಅಥವಾ ನೀವು ಭಗವದ್ಗೀತೆಯನ್ನು ಓದಲಿಕ್ಕೆ ಪ್ರಯತ್ನ ಮಾಡಿ ಅದರ ಮುಖಾಂತರ ಈ ನಂಬರ್ಸ್ ಏನುಂಟು ನಂಬರ್ ಸೆವೆನ್ ನಂಬರ್ ಸಿಕ್ಸ್ಟೀನ್ ನಂಬರ್ ಟ್ವೆಂಟಿ ಫೈವ್ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಯಾಕಂದರೆ ಪ್ರತಿಯೊಂದು ನಂಬರ್ಗೆ ಆದಂಥ ಫುಡ್ ಇರ್ತದೆ ಸೊ ಅದನ್ನು ನೀವು ಕೊಟ್ಟಾಗ ಅದು ಖಂಡಿತ ಬೆಳೆಯುತ್ತೆ ನಂಬರ್ ಅದ್ರ ಜೊತೆಗೆ ನಿಮ್ಮನ್ನು ಕೂಡ ಬೆಳೆಸಲಿಕ್ಕೆ ಪ್ರಾರಂಭ ಮಾಡುತ್ತೆ ಅದ್ರ ಜೊತೆಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಏನು ನೋಡಿ ಅದು ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಬಹಳ ಚೆನ್ನಾಗಿರ್ತೀರ ಸೊ ಅದನ್ನು ಮಾಡಿ ನೋಡಿ ಅಂತ ಹೇಳ್ತೇನೆ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನೀವೇನು ಮಾಡ್ತೀರಾ ಒಂದೆರಡು ದಿನ ಓದ್ತೀರಾ ಮೂರನೇ ದಿನ ಡ್ರಾಪ್ ಮಾಡ್ತೀರಾ ಹಾಗೆಲ್ಲ ಒಂದು ಓದಿದ್ರೆ ಒಂದು ಎರಡು ಮೂರು ತಿಂಗಳಾದರೂ ಕಂಟಿನ್ಯೂ ಮಾಡಬೇಕು ಆಗ ನಿಮಗೆ ಗೊತ್ತಾಗುತ್ತೆ ಆ ನಂಬರ್ ಹೇಗಪ್ಪ ಕೆಲಸ ಮಾಡೋದು ಅದಕ್ಕೆ ಎನರ್ಜಿ ಎನರ್ಜಿಯನ್ನು ಜನರೇಟ್ ಆಗ್ತಾ ಉಂಟು ನಿಮ್ಮಲ್ಲಿ ಸೊ ಅದು ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅದರ ಮುಖಾಂತರ ಬಹಳ ಒಳ್ಳೆ ಲೈಫನ್ನು ಲೀಡ್ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ತೀರಾ ತೀರ ಜಾಸ್ತಿ ತುಂಬ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟಾ ಓಕೆನಾ ಅರ್ಥ ಮಾಡಿಕೊಳ್ಳಿ ಪ್ರಯತ್ನ ಮಾಡಿ ಆನಂತರ ಎಲ್ಲ ನಂಬರ್ಸ್ ಕೂಡ ಅದರದ್ದೇ ಆದಂಥ ಸಮಯ ಇದೆ ನಾನು ಒಮ್ಮೆಲೆ ಹೇಳಿಬಿಡ್ತೇನೆ ನಿಮಗೆ ಅದಕ್ಕೆ ಸಮಯ ಯಾವುದು ಬರ್ತದೆ ಆ ಸ ಯಾವ ಸಮಯನ ಯೂಸ್ ಮಾಡಬೇಕಂತ ಅದು ಎಲ್ಲ ಮುಗಿದ ನಂತರ ಹೇಳ್ಕೊಡ್ತೇನೆ ನಿಮಗೆ ಸೊ ಅದನ್ನು ನೋಟ್ ಮಾಡ್ಕೊಳ್ಳಿ ಅದೇ ಸಮಯದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಅದು ಸಕ್ಸಸ್ ಆಗುವ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಆನಂತರ ನಂಬರ್ ಸೆವೆನ್ಗೆ ಸಂಬಂಧಪಟ್ಟದೆ ನೀವು ನಂಬರ್ ಸೆವೆನ್ ನಂಬರ್ ಸಿಕ್ಸ್ಟಿ ನಂಬರ್ ಟ್ವೆಂಟಿ ಗಣಪತಿ ಟೆಂಪಲ್ಗೆ ಹೋದಾಗ ಅಥವಾ ಮಂಗಳವಾರ ದಿವಸ ವೃತ್ತವನ್ನು ಹಿಡಿದಾಗ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಬಲ್ಲದು ಬೇಕಾದರೆ ಅದನ್ನು ಟ್ರೈ ಮಾಡಿ ಕೂಡ ನೋಡ್ಬೋದು ಅಂತ ಹೇಳ್ತೇನೆ ಮಂಗಳವಾರ ದಿವಸ ನೋಡಿ ನಿಮಗೆ ನೀವು ಏನು ಕೆಲಸ ಮಾಡ್ತೀರಾ ನಾನು ಹೇಳೋದಾದರೆ ಒಂದು ಏನು ಕೆಲಸ ಮಾಡ್ತೀರಾ ಆ ಕೆಲಸಕ್ಕೆ ಸಂಬಂಧಪಟ್ಟಂತೆ ದಿನ ಯಾವುದುಂಟು ಆ ದಿನ ಆದಷ್ಟು ಪವಿತ್ರವಾಗಿ ಇಟ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ ಈಗ ಫಾರ್ ಎಕ್ಸಾಂಪಲ್ ನೀವು ಜ್ಯೋತಿಷ ಮಾಡ್ತಾ ಇದ್ದೀರಾ ಆಸ್ಟ್ರಾಲಜಿ ಅಲ್ವಾ ನೀವು ಯಾರಿಗೂ ಪ್ರಿಡಿಕ್ಟ್ ಮಾಡ್ತೀರಾ ಸೊ ಇಂಥ ಒಂದು ಸಂದರ್ಭದಲ್ಲಿ ನೀವು ಶುಕ್ರವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಬೇಕಾದ್ರೆ ಶುಕ್ರವಾರ ದಿವಸ ದೇವಿ ಟೆಂಪಲ್ಗೆ ನೀವು ಭೇಟಿ ಮಾಡೋದು ಹಣ್ಣುಕಾಯಿ ಮಾಡ್ಕೊಂಡು ಬರೋದು ಅಲ್ಲಿ ಕುಂಕುಮ ಅರ್ಚನೆ ಕೊಡೋದು ಆನಂತರ ಆ ದಿವಸ ನಾನ್ವೆಜನ್ನು ಡ್ರಾಪ್ ಮಾಡೋದು ಡ್ರಿಂಕ್ಸ್ ಡ್ರಿಂಕ್ಸ್ ಡ್ರಿಂಸನ್ನು ಆ ದಿವಸದ ಮಟ್ಟಿಗೆ ಡ್ರಾಪ್ ಮಾಡೋದು ಪವಿತ್ರವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಅಲ್ವಾ ಸೊ ಇದು ಇದ್ರ ಮುಖಾಂತರ ಏನಾಗುತ್ತೆ ಒಂದು ಕಡೆ ನಿಮಗೆ ಆ ಒಂದು ಶುಕ್ರ ಏನಿರ್ತಾನೆ ಬಹಳ ಫೇವರಬಲ್ ಅದ ರಿಸಲ್ಟನ್ನು ಕೊಡುವ ಸಾಧ್ಯತೆ ಹಾಗೇನಾಗುತ್ತೆ ರಹಸ್ಯಗಳು ತಿಳಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅದರ ಜೊತೆಗೆ ನಿಮಗೆ ಡಿಸ್ಕ್ರಿಮಿನೇಷನ್ ಪವರ್ ಅಂತ ನೋಡಿ ಅದು ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗ್ತದೆ ಡಿಸ್ಕ್ರಿಮಿನಿ ಅಂದರೆ ತಾರತಮ್ಯ ಮಾಡುವಂಥ ಶಕ್ತಿ ಒಳ್ಳೆಯ ಯಾವುದು ಕೆಟ್ಟದಾವ್ದು ಹೇಗೆ ಪ್ರಿಡಿಕ್ಟ್ ಮಾಡಬೇಕು ಹೇಗೆ ಮಾಡಬಾರ್ದು ಆ ಸಾರಾಂಶವನ್ನು ಹೇಗೆ ತೆಗೀತೀರ ಆ ಪವರ್ ನಿಮ್ಮಲ್ಲಿ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಯಾವಾಗ ಶುಕ್ರವಾರ ದಿವಸನ ಇಟ್ಕೊಂಡು ಯಾರೇ ಜ್ಯೋತಿಷಿಗಳಾದರೂ ಕೂಡ ವಾಸ್ತು ಮಾಡ್ತಾ ಇದ್ದರಿಂದ ಮಂಗಳವಾರ ದಿವಸನ ಚೆನ್ನಾಗಿ ಇಟ್ಕೊಳ್ಬೇಕು ಮಂಗಳವಾರ ದಿವಸ ನೀವು ಆದಷ್ಟು ನೀವು ಬೇಕಾದರೆ ಗಣಪತಿ ಟೆಂಪಲ್ಗೆ ಹೋಗಿ ಮಂಗಳವಾರ ದಿವಸ ನಾನ್ ನಾನ್ವೆಜ್ಜನ್ನು ವರ್ಜನೆ ಮಾಡಿ ಮಂಗಳವಾರ ದಿವಸ ಡ್ರಿಂಕ್ಸ್ ಮಾಡ್ತೀರ ಅದನ್ನು ಬಿಟ್ಟುಬಿಡಿ ಸೊ ಆ ದಿವಸನ ಪವಿತ್ರವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆ ದಿವಸ ಯಾರು ಯಾರ ಜೊತೆಗಳು ಜಗಳ ಕೂಡ ಮಾಡಲಿಕ್ಕೆ ಹೋಗಬಾರ್ದು ಬಹಳ ಶಾಂತಯುತವಾಗಿ ಆ ದಿನವನ್ನು ಕಳಿಬೇಕಾಗುತ್ತೆ ಸೊ ಇದನ್ನು ಮಾಡಿದಾಗ ನಿಮ್ಮ ಪೂಜೆ ಚೆನ್ನಾಗಿದೆ ಆಗ ನೀವು ವಾಸ್ತು ಮಾಡಲಿಕ್ಕೆ ಹೋದಾಗ ಅದರಲ್ಲಿ ಏನು ರಹಸ್ಯ ಉಂಟದು ಗೊತ್ತಾಗುತ್ತೆ ನಿಮಗೆ ಆನಂತರ ನಿಮಗೆ ಅಲ್ಲಿ ಒಂದು ಪರಿಹಾರವನ್ನು ಕೊಡುವಂಥ ಒಂದು ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಆ ಪರಿಹಾರ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ಮಾಡಿಕೊಂಡು ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತೇನೆ ಬಹಳ ಒಳ್ಳೆಯ ರಿಸಲ್ಟನ್ನು ನೀವು ಪಡೀಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಸೊ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಓಕೆನಾ ರೈಟ್ ಗೊತ್ತಾಯಿತು ನಿಮಗೆ ಇನ್ನು ನಂಬರ್ ಸೆವೆನ್ಗೆ ಸಂಬಂಧಪಟ್ಟಂತೆ ಅದು ಮಂಗಳವಾರ ದಿವಸ ಅದು ಚೆನ್ನಾಗಿಟ್ಕೊಳ್ಳಿ ಅಲ್ವಾ ಅಥವಾ ಪ್ರತಿ ನಂಬರ್ಗೂ ಸಂಬಂಧಪಟ್ಟ ನಿಮಗೆ ದಿನ ಅಂತೂ ಗೊತ್ತಿರ್ತದೆ ರೈಟ್ ತಾನೇ ಸೊ ಆ ದಿನವನ್ನ ಚೆನ್ನಾಗಿಟ್ಕೊಂಡಾಗ ಕೂಡ ನಿಮಗೆ ನಂಬರ್ಸ್ ಬಹಳ ಒಳ್ಳೆ ಫೇವರೇಬಲ್ ರಿಸಲ್ಟ್ ಅನ್ನು ಕೊಡೋ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ನಮಸ್ತೆ ಗುರುಜಿ ನಮಸ್ತೆ ಯಾರು ಮಾತಾಡ್ತಿದ್ರಮ್ಮ ಹೇಮಾ ಅಂತ ಹೇಳಿ ಶಿವಮೊಗ್ಗದಿಂದ ಸರಿ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ನನ್ನ ಮಗಳ ಬಗ್ಗೆ ತಿಳ್ಕೋಬೇಕು ಸರ್ ಮಗಳ ಹೆಸರು ಹುಟ್ಟಿದ ದಿನಾಂಕ ಡಿಸೆಂಬರ್ 7 2020 ಹಾ ಸಮಯ ಹೇಳಿಮ್ಮ 11:49 ಯಾವಾಗಮ್ಮ ಬೆಳಗ್ಗೆ ಬೆಳಗ್ಗೆ ಮಾರ್ನಿಂಗ್ ಹುಟ್ಟಿದಲ್ಲಿಮ್ಮ ಮಗು ಹುಟ್ಟಿದಲ್ಲಿಮ್ಮ ಮಗು ಹುಟ್ಟಿರ ಚಿಕ್ಕಮಗಳೂರು ಚಿಕ್ಕಮಗಳೂರು ಓಕೆ ಸೊ ಈಗ ನೋಡಿಮ್ಮ ಇದು ಸಣ್ಣ ಮಗು ಈಗ ಓಕೆ ಈ ಜಾತಕ ಜಾತಕ ಬಂದು ಮಗ ನಕ್ಷತ್ರ ಸಿಂಹ ರಾಶಿ ರೈಟ್ ಕೇತು ದಶೆ ನಡೀತು ಉಂಟ ಮೇಘ ಕೇತು ದೇಶದಲ್ಲಿ ಏನಾಗುತ್ತೆ ಕೇತು ಪ್ರಶ್ನ ಕಾಲದಲ್ಲಿ ಯಾರಿದ್ದಾರೆ ಜಸ್ಟ್ ನೋಡ್ಕೊಳ್ತೀನಿ ಓಕೆ ಜಸ್ಟ್ ವೇಟ್ ಓಕೆ ಸೊ ಆರೋಗ್ಯ ಹೇಗಿರ್ತದಮ್ಮ ಮಗುವಿಂದು ಮಗು ಆರೋಗ್ಯವಾಗಿದೆ ನಿದ್ದೆ ಎಲ್ಲ ಮಾಡುತ್ತೆ ಸರ್ ಓಕೆ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಏನ್ ಸರ್ ಏನ್ ತಿಳ್ಕೊಳ್ಬೇಕು ತಾಯಿ ಪುಟ್ಟ ಮಗುವಿನ ಬಗ್ಗೆ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಆ ನನಗೆ ಅದೇ ಅದ್ರೊಳಗೆ ಲಗ್ನದಿಂದ ಹನ್ನೆರಡನೇ ಮನೇಲಿ ಗುರು ಶನಿ ಇದೆ ವ್ಯಯಸ್ಥಾನದಲ್ಲಿ ಸ್ವಲ್ಪ ದೋಷ ಇದೆ ಅಂತ ಹೇಳಿದ್ರು ಸರ್ ಟೈಮಿಂಗ್ಸ್ ನೋಡೇ ಡೆಲಿವರಿ ಮಾಡಿಸ್ಕೊಂಡಿದ್ದು ಬಟ್ ಅದೇನೋ ದೋಷ ಇದೆ ಅಂತ ಹೇಳಿದ್ರು ಅದಕ್ಕೆ ಏನಾದ್ರು ಶಾಂತಿ ಏನಾದ್ರು ಮಾಡಿಸ್ಬೇಕಾ ನಾಮಕರಣದಲ್ಲಿ ಅಂತ ಕೇಳಬೇಕು ಹನ್ನೆರಡನೇ ಮನೇಲಿ ಪ್ಲಾನೆಟ್ ಬಂದ್ರೆ ದೋಷ ಅಂತ ನಿಮ್ಗೆ ಯಾರು ಹೇಳಿದ್ದು ಜಾಕ ಒಬ್ಬೊಬ್ಬರ ಜಾತಕದಲ್ಲಿ ಹನ್ನೆರಡನೇ ಮನೆಯಲ್ಲಿ ಐದೈದು ಪ್ಲಾನೆಟ್ಸ್ ಉಂಟಮ್ಮ ಅವ್ರಿಗೆ ಯಾಕೆ ದೋಷ ಆಗಲ್ಲ ಹೇಳಿ ಸೊ ಅದರಲ್ಲಿ ಒಂದೇ ಮಾತು ನೋಡಿ ಅಲ್ಲಿ ಏನಾಗುತ್ತೆ ಗೊತ್ತಾ ನಿಮ್ಗೆ ನಾನು ನೋಡಿ ನಾನು ಏನು ಹೇಳ್ತೇನೆ ಯಾವಾಗ ಕೇತು ದೇಶ ನಡೆಯುತ್ತೆ ಓಕೆನಾ ಕೇತು ದೇಶೆ ಕೇತು ಉಂಟು ಈ ವರ್ಷ ಕೇತು ದೇಶ ಉಂಟು ಓಕೆನಾ ಕೇತು ದೇಶ ಉಂಟು ಈ ವರ್ಷ ಎಂಡ್ವರೆಗೆ ಕೇತು ದೇಶ ಕೇತು ಏನು ಮಾಡ್ತಾನೆ ಗೊತ್ತಾ ಕೇತುವಿನ ಒಂದು ಕೇತುವಿಗೆ ಒಂದು ಇರುವಂತ ಗುಣ ಅಂದರೆ ಆತ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡೋದು ಅದು ಬಿಟ್ಟರೆ ಬೇರೆ ಏನಿಲ್ಲ ಅದು ಕೂಡ ಬೇಗನೆ ಗೊತ್ತಾಗಲ್ಲ ಲೇಟಾಗಿ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡೋದು ಅದು ಬಿಟ್ಟರೆ ಬೇರೆ ಏನು ಏನು ಕೂಡ ಇರೋದಿಲ್ಲಮ್ಮ ನೀವು ಅರಿ ಮಾಡೋದಾಗುತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಇಲ್ಲಿ ಏನಾಗುತ್ತೆ ಗೊತ್ತಾ ನಿಮಗೆ ವಿಶೇಷವಾಗಿ ಈ ಒಂದು ಗುರು ಮತ್ತು ಶನಿ ಓಕೆ ಗುರುಮತಿ ಶನಿ ಶಿ ಹನ್ನೆರಡನೇ ಮನೆಯಲ್ಲಿದ್ದಾರೆ ಯಾವುದೇ ಪ್ಲಾನೆಟ್ ಹನ್ನೆರಡನೇ ಮನೆಯಲ್ಲಿದ್ದಾಗ ಇದ್ದಾಗ ನೀವು ಎತ್ತರದ ಮನೆಯಲ್ಲಿದ್ದಾಗ ಅಥವಾ ನೀವು ಎಲ್ಲೋ ಫ್ಲಾಟಲ್ಲಿ ಇದ್ದರೆ ಎತ್ತರದ ಮನೆ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ ಅದು ಹಾಗೆ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದೇ ಇಲ್ಲ ಅದಕ್ಕೋಸ್ಕರ ವರಿ ಮಾಡುವಂಥ ಆಗುತ್ತೆ ಇಲ್ಲ ಯಾವುದೇ ಕಾರಣ ಅಷ್ಟಮದಲ್ಲಿ ಇರೋ ಪ್ಲಾನೆಟ್ಸ್ ಇರ್ಬೋದು ಹನ್ನೆರಡನೇ ಮನೆಯಲ್ಲಿರೋ ಪ್ಲಾನೆಟ್ಸ್ ಇರ್ಬೋದು ಅದಕ್ಕೆ ಈಗ ಬಲನೇ ಬಂದಿಲ್ಲ ಸೊ ನೀವು ಚಿಂತೆ ಮಾಡುವಂಥ ಆಗತ್ತೆ ಏನು ಉಂಟಮ್ಮ ಈಗ ಬಲನೇ ಇಲ್ಲ ಅದಕ್ಕೆ ಯಾಕಂದರೆ ಈಗ ಕೇತು ದೇಶ ನಡೆಯುತ್ತೆ ಕೇತು ದೇಶದಲ್ಲಿ ಯಾವುದೇ ಕಾರಣಕ್ಕೂ ಶನಿ ಮತ್ತು ಗುರು ಅಲ್ಲಿ ಆಕ್ಟಿವೇಷನ್ ಅದು ಆಗೇ ಇಲ್ಲ ಇನ್ನು ನಡೆಯುವಂಥದ್ದು ಶುಕ್ರ ದೇಶ ಶುಕ್ರ ದೇಶದಲ್ಲಿ ಕೂಡ ಅದು ಆಕ್ಟಿವೇಶನ್ ಆಗೋದಿಲ್ಲ ಸೊ ನೀವು ಯಾಕೆ ಚಿಂತೆ ಮಾಡ್ಕೊಳ್ತೀರಾ ಗೊತ್ತಾಗದಂತ ವಿಚಾರಮ್ಮ ಓಕೆನಾ ಅನ್ನೆಸೆಸರಿ ಕ್ವಶನ್ ಅಮ್ಮ ಸ್ವಾರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮಗುವನ್ನು ಆದಷ್ಟು ಪ್ರೀತಿ ಮಾಡಿಮ್ಮ ಈಗಷ್ಟೇ ಮಗು ಹುಟ್ಟಿದೆ ಈಗ ಒಂದು ವರ್ಷ ಒಂದನೇ ವರ್ಷ ಈಗ ನಡೀತಾ ಅಷ್ಟೇ ದಯವಿಟ್ಟು ಅದನ್ನ ಪ್ರೀತಿ ಮಾಡಿ ಅದಕ್ಕೆ ಎಷ್ಟು ಪ್ರೀತಿ ಬೇಕು ಅದರ ಜೊತೆಗೆ ನೀವು ನಲ್ಲಿ ನೀವು ಮಕ್ಕಳಲ್ಲಿ ಮಕ್ಕಳಾಗಿ ಹೋಗಿಮ್ಮ ಅಷ್ಟೇ ಸಾಕು ಬೇರೆ ಏನು ಬೇಕಾಗೆಲ್ಲ ಚಿಂತೆ ಆಗತ್ತೆ ಅಲ್ಲಮ್ಮ ಎಲ್ಲ ಒಳ್ಳೆದಾಗುತ್ತೆ ಓಕೆನಾ ಓಕೆ ಒಳ್ಳೆದಾಗಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಸೊ ಮಗು ಅಲ್ವಾ ಸಣ್ಣ ಮಗು ಸಣ್ಣ ಇದು ಸಣ್ಣ ಮಗು ಓಕೆ ಸೊ ಎಷ್ಟು ಚೆನ್ನಾಗಿರುತ್ತಲ್ವ ಅದರ ಆಟೋಟಗಳನ್ನು ನೋಡಿಕೊಂಡು ಅದರ ನಗುವನ್ನು ನೋಡಿಕೊಂಡು ಸಾಕ್ಷಾತ್ ಪರಮಾತ್ಮನೇ ಬಂದ ಹಾಗೆ ನಿಮ್ಮ ಒಳಗೆ ಸಾಕ್ಷಾತ್ ಪ್ರಕೃತಿನೇ ಬಂದ ಹಾಗೆ ಪರಮಾತ್ಮನೇ ಬಂದ ಹಾಗೆ ಎಷ್ಟು ಮುಗ್ಧವಾಗಿರುತ್ತೆ ಅದನ್ನು ಆಡಿಸ್ಬೇಕೀಗ ಅದನ್ನು ಬಿಟ್ಟು ಅದು ಟೆನ್ಷನ್ ಅಲ್ಲಿ ಹನ್ನೆರಡನೇ ಮನೆ ಗ್ರಹ ಉಂಟು ಅಲ್ಲಿಂಟು ಏ ಯಾರಪ್ಪ ಹೇಳ್ರಿ ನಿಮ್ಮ ಮನೆ ಗ್ರಹ ಇದ್ದರೆ ಅದು ಚೆನ್ನಾಗಿರಲ್ಲ ಅಂತ ಹನ್ನೆರಡು ಮನೆ ಗ್ರಹದ ಸ್ವಲ್ಪ ಮನೆಯಿಂದ ದೂರ ಹೋಗಬೇಕಾದ ಅನಿವಾರ್ಯತೆ ಅಥವಾ ಫ್ಲ್ಯಾಟಲ್ಲಿ ಇರಬೇಕಾದ ಅನಿವಾರ್ಯತೆ ಇರ್ತದೆ ಅದು ಬಿಟ್ಟರೆ ಬೇರೆ ಅದಕ್ಕೆ ಬಲ ಬಂದಾಗ ಈಗಂತೂ ಖಂಡಿತ ಅಲ್ಲ ಬಲ ಬಂದಾಗ ಆ ರೀತಿ ಮಾಡಬೇಕು ಬಲನೇ ಇಲ್ಲ ಅಂದಾಗ ಮಾಡಬಾರ್ದು ಕೇತು ದಶೆಯಲ್ಲಿ ಹೆಚ್ಚಾಗಿ ಆರೋಗ್ಯದ ವಿಚಾರದಲ್ಲಿ ನೋಡ್ಕೊಳ್ಬೇಕಾದ್ರೂ ಬೇರೆ ಯಾವುದನ್ನು ಕೂಡ ತಲೆಗೆ ಹಚ್ಚಿಕೊಳ್ಳುವಂಥ ಅಗತ್ಯ ಇಲ್ಲ ನಿಮ್ಮಲ್ಲಿ ಕೂಡ ಸಣ್ಣ ಮಗು ಇದ್ದರೆ ಅದರ ಜೊತೆ ಆಟ ಆಡಿ ಅಂತ ಹೇಳ್ತೇನೆ ಅದರ ಜೊತೆಗೆ ಎಂಜಾಯ್ ಮಾಡಿ ಆಟ ಆಡಿ ಅದು ಏನು ಮಾಡುತ್ತೆ ಏನು ಮಾಡಲ್ಲ ಎಲ್ಲವನ್ನು ಕೂಡ ಯಾಕಂದರೆ ಅದು ದೊಡ್ಡದು ದೊಡ್ಡದು ಆಗ್ತಾ ಹೋದಾಗಿ ಮತ್ತೆ ನಿಮಗೆ ಅದು ಸಿಗೋದೇ ಇಲ್ಲ ತಾನೆ ಓಕೆ ಈಗ ಫಸ್ಟ್ ಇಯರಲ್ಲಿ ಏನು ಸಿಗು ಸಿಗ್ತಾ ಉಂಟು ಆ ಒಂದು ಖುಷಿ ಸೆಕೆಂಡ್ ಇಯರಲ್ಲಿ ಥರ್ಡ್ ಇಯರಲ್ಲಿ ಓಕೆನಾ ಖುಷಿ ಸಿಗುತ್ತಲ್ಲ ಖುಷಿಯನ್ನು ಅನುಭವಿಸಬೇಕು ಅದಕ್ಕೋಸ್ಕರ ತಾನೇ ಮಗು ಬಂದಿರೋದು ನಿಮ್ಮ ಬಳಿಗೆ ರೈಟಾ ಯಾಕಂದರೆ ನಿಮ್ಮ ಜಾತಕದ ಐದನೇ ಮನೆ ಆಕ್ಟಿವೇಟ್ ಆಯ್ತಾನೆ ಐದನೇ ಮನೆ ಐದನೇ ಮನೆ ಮನರಂಜನೆ ರೈಟ್ ಸೊ ಐದನೇ ಮನೆ ಮನೋರಂಜನೆ ನಿಮ್ಮ ಅಲ್ವಾ ನಿಮ್ಮ ಇಷ್ಟದೇವರು ನಿಮ್ಮ ಮನರಂಜನೆ ಆನಂತರ ನಿಮ್ಮ ವಿದ್ಯೆ ನಿಮ್ಮ ಬುದ್ಧಿ ಎಲ್ಲ ಆಕ್ಟಿವೇಟ್ ಆಯ್ತಾನೆ ಆನಂತರ ಐದನೇ ಮನೆ ಅಂದ್ರೆ ನಿಮ್ಮ ಪಾರ್ಟ್ನರ್ಗೆ ಅದು ಲಾಭ ಸ್ಥಾನ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅದು ನಿಮ್ಮ ಗಂಡ ಯಾರು ಅವರಿಗೆ ಲಾಭ ಸ್ಥಾನ ಸೊ ಅವ್ರಿಗೆ ಲಾಭ ಈಗ ಸೊ ಲಾಭದಲ್ಲಿ ಅವ್ರಿಗೆ ಇನ್ಕ್ರೀಸ್ ಆಯಿತು ರೈಟಾ ಸ್ವಾರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿತ್ತು ಓಕೆ ಸೊ ನಂಬರ್ ಸೆವೆಂಟೀನ್ ಸಿಕ್ಸ್ಟೀನ್ ಸೆವೆನ್ ಸಿಕ್ಸ್ಟೀನ್ ಮತ್ತು ಟ್ವೆಂಟಿ ಇದು ಕೂಡ ನಂಬರ್ ಸೆವೆನ್ ಓಕೆ ಸೆವೆನ್ನಲ್ಲಿ ಜನಿಸಿರುವಂಥದ್ದು ಸ್ವಲ್ಪ ರಹಸ್ಯಮಯ ವಿದ್ಯೆಗಳನ್ನು ಕಲಿಯುವಂಥ ಯೋಗವಾಗಿ ಇವರು ಪಾಲಿಗೆ ತುಂಬ ಚೆನ್ನಾಗಿದೆ ಅಪ್ಪ ಪರವಾಗಿಲ್ಲ ತುಂಬ ಫೇವರೇಬಲ್ ಆಗದ ರಿಸಲ್ಟನ್ನು ಈ ಮಗು ಪಡ್ಕೊಳ್ಳುತ್ತೆ ಓಕೆ ರೈಟಾ ಇನ್ನು ಶುಕ್ರದೇಶ ಬರುತ್ತೆ ಶುಕ್ರದೇಶ ಬಂದಾಗ ತಂದೆಗೆ ಅವರ ಹಣಕಾಸಿನ ವಿಚಾರದ ಇನ್ಕ್ರೀಸ್ ಆಗುತ್ತೆ ಅಂತ ಇಂಡಿಕೇಶನ್ ಇದೆ ನೋಡೋಣ ಅಲ್ಲಿವರೆಗೆ ಅವ್ರು ಕಾಯ್ತಾ ಇರಬೇಕು ಅಷ್ಟೇ ಈ ವರ್ಷ ಎಂಡಾದ ನಂತರ ಓಕೆ ಎನಿವೆ ಇರಲಿ ಸೊ ಗೊತ್ತಾಯಿತು ನಿಮಗೆ ಕೇತುವಿನ ನಂಬರ್ ಹೇಗಪ್ಪ ಕೆಲಸ ಮಾಡ್ತಾರೆ ಬಂದ ನಂಬರ್ ಏಯ್ಟ್ ಓಕೆ ನಂಬರ್ ಏಯ್ಟ್ ನಂಬರ್ ಸೆವೆಂಟೀನ್ ನಂಬರ್ ಟ್ವೆಂಟಿ ಸಿಕ್ಸ್ ಓಕೆ ನಂಬರ್ ಏಯ್ಟ್ ನಂಬ ನಂಬರ್ ಸೆವೆಂಟೀನ್ ನಂಬರ್ ಟ್ವೆಂಟಿ ಸಿಕ್ಸ್ ಏನಪ್ಪ ಮಾಡುತ್ತೆ ಇದು ಹೇಗೆ ಕೆಲಸ ಮಾಡ್ತದೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ನಂಬರ್ ಏಯ್ಟ್ ಸೆವೆಂಟೀನ್ ಸಿಕ್ಸ್ಟಿ ಟ್ವೆಂಟಿ ಸಿಕ್ಸ್ ಓಕೆನಾ ಇದು ನಂಬರ್ ನೋಡಿ ಈ ನಂಬರ್ ಬಂದು ಶನಿಗೆ ಸಂಬಂಧಪಟ್ಟಂತಕ್ಕೆ ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ ಅಂದರೆ ಇಂಡಿಕೇಷನ್ ಇದೆ ರೈಟ್ ಎಲ್ಲ ಸ್ಟ್ರಗಲ್ ಮಾಡ್ತಾರೆ ನಂಬರ್ ಏಯ್ಟ್ ಮತ್ತು ನಂಬರ್ ಟೆನ್ ನಂಬರ್ ಸೆವೆಂಟಿ ನಂಬರ್ ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಸ್ಟ್ರಗಲ್ ಅಂತೂ ಇದ್ದೇ ಇರ್ತದೆ ಲೈಫಲ್ಲಿ ಸ್ಟ್ರಗಲ್ ಆದರೂ ಕೂಡ ಅವ್ರಿಗೆ ಏನಾಗುತ್ತೆ ವಯಸ್ಸು ಹೋದಾಗೆ ಅವ್ರಿಗೆ ಒಳ್ಳೇದು ಕೂಡ ಆಗುತ್ತೆ ಮೊದಲು ಮೊದಲು ಸ್ಟ್ರಗಲ್ ಯಾಕಂದರೆ ಯಾವುದೇ ನಂಬರ್ ಇದರಲ್ಲಿ ಈಗ ಎಂಟು ಹದಿನೇಳು ಇಪ್ಪತ್ತಾರು ಅಂದಾಗ ಅದು ಫಲ ಕೊಡುವುದೇ ಮೂವತ್ತೈದರ ನಂತರ ಅದಕ್ಕಿಂತ ಮುಂಚೆ ಫಲ ಅಂತೂ ಕೊಡುವುದಿಲ್ಲ ಆ ನಂತರ ಹೋಗಿ ಅದು ಒಳ್ಳೆ ಫಲ ಕೊಡ್ತದೆ ನಲ್ವತ್ತೆರಡು ಅಂದರೆ ಇನ್ನೂ ಸ್ವಲ್ಪ ಒಳ್ಳೆ ಫಲ ಕೊಡ್ತದೆ ನಂತರ ಒಂದು ಬೆಟರ್ ಆಗಿರ್ತದೆ ಪರವಾಗಿಲ್ಲ ಹೇಗೆ ಹೇಗೆ ವಯಸ್ಸಾಗುತ್ತೆ ಮನುಷ್ಯನಿಗೆ ಯಾಕಂದರೆ ಅದು ಶನಿ ಅಂಗೆ ಶನಿ ಬಂದು ಅದು ವೃದ್ಧಾಪ್ಯವನ್ನು ತೋರಿಸುವಂಥದ್ದು ಹಾಗಾದರೆ ನಿಮಗೆ ವಯಸ್ಸಾಗ್ತಾ ಹೋದ ಹಾಗೆ ಈ ನಂಬರ್ ಬಹಳ ಫೇವರಬಲ್ ಅದು ರಿಸಲ್ಟನ್ನು ಕೊಡಬಲ್ಲದು ಯಂಗ್ ಸ್ಟೇಜಲ್ಲಿ ಅದು ರಿಸಲ್ಟನ್ನು ಕೊಡೋದಿಲ್ಲ ಯಂಗ್ ಸ್ಟೇಜಲ್ಲಿ ರಿಸಲ್ಟನ್ನು ಕೊಡುವಂಥ ಪ ನಂಬರ್ಸ್ ಬೇರೆನೇ ಇರ್ತದೆ ಆನಂತರ ನಿಮಗೆ ವಯಸ್ಸಾದಾಗ ರಿಸಲ್ಟನ್ನು ಕೊಡುವಂಥ ನಂಬರ್ಸ್ ಇಲ್ಲಿ ಬೇರೆನೇ ಇರ್ತದೆ ಈಗ ನಂಬರ್ ಏಯ್ಟ್ ಅಂತ ತೆಗೆದುಕೊಳ್ಳೋಣ ನಂಬರ್ ಏಯ್ಟ್ ಓಕೆ ನಂಬರ್ ಏಯ್ಟ್ ಬಂದು ಶನಿಗೆ ಸಂಬಂಧಪಟ್ಟಂತಂಗೆ ರೈಟ್ ತಾನೇ ಓಕೆನಾ ನಿಮಗೆ ಗೊತ್ತಾಗಿದ್ದು ಶನಿಗೆ ಸಂಬಂಧಪಟ್ಟಂತಂಗೆ ಇವರು ಸ್ವಲ್ಪ ಕಷ್ಟಪಟ್ಟಿರ್ತಾರೆ ಲೈಫಲ್ಲಿ ಸ್ವಲ್ಪ ಕಷ್ಟಪಡಬೇಕು ಸ್ಟ್ರಗಲ್ ಮಾಡಬೇಕಾಗುತ್ತೆ ಇವರ ಬಾಲ್ಯ ಜೀವನ ಏನುಂಟು ಅದು ಬಹಳ ಡಿಸ್ಟರ್ಬೆನ್ಸ್ ಆಗಿರ್ತದೆ ಬಾಲ್ಯ ಜೀವನ ಏನೇ ಇದ್ದರೂ ಕೂಡ ಅಲ್ವಾ ನಿಮ್ಮಲ್ಲಿ ಆಗಿದ್ರು ಕೂಡ ನಿಮ್ಮ ಬಾಲ್ಯ ಜೀವನ ಡಿಸ್ಟರ್ಬೆನ್ಸೇ ನಿಮಗೆ ಎಲ್ಲೋ ಒಂದು ಕಡೆ ನೀವು ಸರಿಯಾದ ರೀತಿ ಲಾಲನೆ ಪೋಷಣೆ ಆಗದಂಥ ಪರಿಸ್ಥಿತಿ ಕೂಡ ನಿಮ್ಮ ಪಾಲಿಗೆ ಉಂಟಾಗುವ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಅಂತ ಹೇಳ್ತಾರೆ ಬಹಳ ಇವರು ಎಂಟನೇ ನಂಬರ್ ಬಂದಾಗ ಇವರು ಸ್ವಲ್ಪ ರಹಸ್ಯ ವಿದ್ಯೆಗಳಲ್ಲಿ ಬಹಳ ಚೆನ್ನಾಗಿ ಹೋಗುವಂಥ ಯೋಗ ಭಾಗ್ಯ ಇವರು ಪಾಲಲ್ಲಿ ಇವರು ಪಾಲಿಗೆ ಅಂತೂ ಖಂಡಿತ ಇದ್ದೇ ಇರ್ತದೆ ಯಾವಾಗಲೂ ಹಣಕಾಸಿನ ವಿಚಾರದಲ್ಲಿ ಚಿಂತೆ ಮಾಡ್ಕೊಂಡಿರ್ತಾರೆ ಹಣಕಾಸಿನ ವಿಚಾರದಲ್ಲಿ ಯಾವಾಗಲೂ ಇವರಿಗೆ ಸಮಸ್ಯೆ ಕಾಡ್ತಾನೆ ಇರ್ತದೆ ಡೈರೆಕ್ಟ್ ಎಂಟು ನಂಬರ್ ಬಂದಾಗ ಹದಿನಾರು ಬಂದಾಗ ಬೇರೆ ಇಪ್ಪತ್ತಾರು ಬಂದಾಗ ಬೇರೆ ಡೈರೆಕ್ಟ್ ಎಂಟು ನಂಬರ್ ಬಂದಾಗ ಹಣ ಹಣಕಾಸಿನ ವಿಚಾರದಲ್ಲಿ ಯಾವಾಗಲೂ ಇವರಿಗೆ ಚಿಂತೆಗಳು ಬರುವ ಸಾಧ್ಯತೆಗಳು ಕೂಡ ತೀರಾ ತೀರಾ ತೀರ ಜಾಸ್ತಿ ಕುಟುಂಬದ ವಿಚಾರ ಹಣಕಾಸಿನ ವಿಚಾರ ಇದು ಯಾವುದು ಕೂಡ ಫ್ಲಕ್ಚುಯೇಷನಲ್ಲಿ ಇರ್ತದೆ ಹಣಕಾಸು ಅಂತೂ ಸ್ಟೆಬಿಲಿಟಿಗೆ ಬರಲಿಕ್ಕೆ ಅದು ಅಷ್ಟು ಸುಲಭದಂತೂ ಬಿಡುವುದಿಲ್ಲ ಅಂತ ಹೇಳ್ತೇನೆ ನನ್ನ ಅನಂತರ ನಂಬರ್ ಏಯ್ಟಲ್ಲಿ ಏನಾದರೂ ಜಾತಕದಲ್ಲಿ ಶನಿ ಚೆನ್ನಾಗಿದ್ದಾನೆ ಅಂತಾದಾಗ ನಿಮಗೆ ಗುರು ಹಿರಿಯರ ಆಸ್ತಿ ಪಾಸ್ತಿ ಸಿಕ್ಕಿ ಅದರ ಮುಖಾಂತರ ಒಳ್ಳೆ ಜೀವನವನ್ನು ಮಾಡುವಂಥ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗಂತೂ ಖಂಡಿತ ಇದ್ದೇ ಇರ್ತದಪ್ಪ ಸೊ ಅದನ್ನು ಬೇಕಾದ್ರೆ ಟೆಸ್ಟ್ ಮಾಡಿ ನೀವು ನೋಡ್ಬೋದು ಹೇಳ್ದೆ ನಿಮಗೆ ಗೊತ್ತಾಗುತ್ತೆ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರನ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಣ ಹಲೋ ಹಲೋ ನಮಸ್ತೆ ನಮಸ್ತೆ ಗುರುಜಿ ಯಾರು ಮಾತಾಡ್ತಿದ್ರ ಮೇಲಿಂದ ನಾವು ಮಂಗಳೂರಿಂದ ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು ಸರ್ ನಿಮ್ಮ ಹೆಸರು ಹೇಳಿ ನಮ್ಮ ಹೆಸರು ಸೀಮಾ ಹೇಳಿ ಓಕೆ ಅವರ ಹೆಸರು ಹೇಳಿ ನಿಮ್ಮ ಯಜಮಾನ್ರ ಹೆಸರು ಹುಟ್ಟಿದ ದಿನ ನಮ್ಮ ಯಜಮಾನ್ರ ಹೆಸರು ಸತೀಶ್ ಓಕೆ ಹೌದು ಹುಟ್ಟಿದ ದಿನಾಂಕ ಹೇಳಿಮ್ಮ ಹೇಳಿ ಮಾ 21 7 1963 ಸಮಯ 12:55 ರಾತ್ರಿ ನಕ್ಷತ್ರ ಹೇಳಿಮ್ಮ ರಾತ್ರಿ ಹನ್ನೆರಡು ಐವತ್ತೈದು ಅವರ ನಕ್ಷತ್ರ ಹೇಳಿ ತಾಯಿ ನಕ್ಷತ್ರ ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ ಹೌದು ಕರೆಕ್ಟಾ ಕರೆಕ್ಟು ಹ್ಞೂ ಸರಿ ಭಾನುವಾರ ರಾತ್ರಿ ಸೋಮವಾರ ಬೆಳಿಗ್ಗೆನಾ ಅದು ವಾರ ಗೊತ್ತಿಲ್ಲ ಸರಿ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಜಾತಕಮ್ಮ ಇದು ಸರಿನಾ ಹೌದು ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ ಕರೆಕ್ಟು

ಎಲ್ರಿಗೂ ಥಾಟ್ಸ್ ಬರುದು ಇದೆ ನೆಗೆಟಿವ್ ಥಾಟ್ಸ್ ಖಂಠ ಉಂಟ ಏನಾದ್ರು ಪ್ರಾಬ್ಲಮ್ ಉಂಟಾ ಯಾಕೆ ಪ್ರಾಬ್ಲಮ್ ಬರಬೇಕು ಯಾಕೆ ಅರ್ವತ್ರ ಒಳ್ಳೇದು ಉಂಟ ಅಂತ ಯಾಕೆ ಕೇಳಬಾರ್ದು ನೀವು ಅದು ಕೇಳಲಿಲ್ಲ ನೀವು ಕಂಟಗ ಅಂತ ಹೇಳಿದ್ರಿ ಈಗ ನೀವು ಥಾಟ್ಸ್ ಚೇಂಜ್ ಮಾಡಬೇಕು ಈಗ ಥಾಟ್ಸನ್ನು ಚೇ ನಿನ್ನೆ ಕೂಡ ಯಾರೋ ಕಾರ್ ಮಾಡಿದೆ ಮದುವೆ ಫಿಕ್ಸ್ ಆಗಿದೆಪ್ಪ ನನ್ನ ಮದುವೆ ಆಗುವಾಗ ಏನಾದರೂ ಕಂಟ ಕೊಂಟ ಏನಾದ್ರು ತೊಂದರೆ ಯಾಕೆ ಕೇಳಬೇಕು ತೊಂದರೆ ಉಂಟಂದ ಯಾಕೆ ನಿಮಗೆ ನೆಗೆಟಿವೇ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಯಾಕೆ ಪಾಸಿಟಿವ್ ಥಿಂಕಿಂಗ್ ನೀವು ಬರೋದಿಲ್ಲ ಯಾಕೆ ಅವ್ರಿಗೆ ಅರವತ್ತಾದಾಗ ಒಳ್ಳೆ ಆಗಬಾರ್ದು ಅರವತ್ತರ ನಂತರ ಅವ್ರ ಜೀವನ ಚೆನ್ನಾಗಿ ಹೋಗಬಾರ್ದು ಯಾಕೆ ಹೋಗಬಾರ್ದು ಹಾಗೇನಾದ್ರೂ ಇದೆಯಾ ಏನೂ ಇಲ್ಲ ತಾನೆ ಅವ್ರಿಗೆ ಏನೀಗ ಷಷ್ಠಿ ಅಬ್ದಿ ಉಂಟು ಅದನ್ನು ಆಚರಣೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಅವರಿಗೆ ಚಂದ್ರದೇಶ ಉಂಟು ಚಂದ್ರದೇಶ ಏನಪ್ಪ ಕಥೆ ಹೇಳುತ್ತೆ ಚಂದ್ರದೇಶ ಅವರ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಫ್ಲಕ್ಚುಯೇಷನ್ ಉಂಟು ಮಾಡಿದೆ ಸ್ವಲ್ಪ ಇರಿಟೇಷನ್ ಮಾಡ್ಬೋದು ಅದು ಬಿಟ್ಟರೆ ಬೇರೆ ಏನು ಕೂಡ ಮಾಡಲ್ಲ ತುಂಬ ತುಂಬ ಚೆನ್ನಾಗಿರ್ತಾರೆ ಅವ್ರು ವರಿ ಮಾಡುವಂಥ ಆಗುತ್ತೆ ಲೆಕ್ಕದಲ್ಲಿ ಖಂಡಿತ ಇಲ್ಲಮ್ಮ ಚಂದ್ರ ಯಾರು ಈ ಜಾತಕಕ್ಕೆ ಚಂದ್ರ ಬಂದು ಸುಖಾಧಿಪತಿ ಸುಖದಲ್ಲಿ ಇನ್ಕ್ರೀಸ್ ಮಾಡ್ತಾನೆ ಅಂತ ಮೊದಲೇ ಇಂಡಿಕೇಶನ್ ಇದೆ ಮನೆ ಮಾಡುವಂಥ ಯೋಗ ಇದೆ ಅವರಿಗೆ ಕೆಲಸದಲ್ಲಿ ಒಳ್ಳೆ ರೀತಿಯಲ್ಲಿ ಹೋಗುವಂಥ ಯೋಗ ಇದೆ ಸ್ವಲ್ಪ ಕಿರಿಕಿರಿ ಅಂತೂ ಇದ್ದೇ ಇರುತ್ತೆ ಯಾಕಂದರೆ ಈ ಜಾಕದಲ್ಲಿ ದಶಮಸ್ಥಾನದಲ್ಲಿ ವಕ್ರಿಯಾಗಿದ್ದಾನೆ ಅದಕ್ಕೆ ಸ್ವಲ್ಪ ಇರಿಟೇಷನ್ ಅಂತೂ ಇದ್ದೇ ಇರುತ್ತೆ ಆನಂತರ ಈಗ ಶುಕ್ರ ಭುಕ್ತಿ ನಡೀತಾನೆ ಶುಕ್ರ ಯಾರು ಶುಕ್ರ ಈ ಜಾತಕಕ್ಕೆ ಶುಕ್ರ ಬಂದು ಸಪ್ತಮಾಧಿಪತಿ ಸಪ್ತಮಾಧಿಪತಿ ಮೂರನೇ ಮನೆಯಲ್ಲಿ ಇದ್ದುಕೊಂಡಿದ್ದಾನೆ ಆತ ಸೊ ಈಗ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಗಮನ ಕೊಡಿ ಅಂತ ಹೇಳ್ತೇನೆ ಈಗಿನ ಮಟ್ಟಕ್ಕೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತೇನೆ ಅದು ಬಿಟ್ಟರೆ ಅರವತ್ತನೇ ವಯಸ್ಸಿನಲ್ಲಿ ಏನೂ ಆಗುತ್ತೆ ಅದರ ಬಗ್ಗೆ ಏನು ಇಂಡಿಕೇಷನ್ ಇಲ್ಲಮ್ಮ ತುಂಬ ಇರ್ತಾರಂತ ಇಂಡಿಕೇಷನ್ ಉಂಟು ಜಾತಕದಲ್ಲಿ ಮೂರು ಪ್ಲಾನೆಟ್ಸ್ ಏನು ಬಹಳ ಶುಭ ರೀತಿಯಲ್ಲಿ ಬಿಟ್ಟಿದ್ದೇವೆ ಅಮ್ಮ ಅದರಿಂದಾಗಿ ಪ್ರಾಬ್ಲಮ್ ಆಗುವ ಸಾಧ್ಯತೆಗಳು ಇಲ್ಲಮ್ಮ ವರಿ ಆಗತ್ತೆ ಇಲ್ಲ ಎಂಜಾಯ್ ಮಾಡಿ ಅಂತ ಹೇಳ್ತೇನೆ ತುಂಬ ಒಳ್ಳೆಯದಾಗಲಿ ಓಕೆನಾ ಈ ಥಾಟ್ಸ್ ಉಂಟಲ್ವಾ ಥಾಟ್ಸ್ ಈ ಥಾಟ್ ಪ್ಯಾಟರ್ನ್ ಉಂಟಲ್ವಾ ಯಾವತ್ತಿದ್ರು ಕೂಡ ಸೊ ಇದನ್ನು ಚೇಂಜ್ ಮಾಡ್ಕೊಳ್ಬೇಕು ಎಲ್ಲರೂ ಕೂಡ ಓಕೆನಾ ಎಲ್ಲರೂ ಎಲ್ಲರೂ ನೆಗೆಟಿವೇ ಬರುವಂಥದ್ದು ನಾನು ಇವ್ ಇವರನ್ನು ಮದುವೆ ಆದರೆ ಏನಾದರೂ ತೊಂದರೆ ಉಂಟ ಅವರನ್ನು ಮದುವೆ ಆದ್ರೂ ಏನಾದ್ರು ತೊಂದರೆ ಉಂಟ ಮನೆ ಮಾಡಿದರೆ ಏನಾದ್ರು ತೊಂದರೆ ಉಂಟ ಜಾಗ ತೊಗೊಂಡ್ರೆ ಏನಾದ್ರು ತೊಂದರೆ ಉಂಟ ಏಯ್ ನಿಮಗೆ ತೊಂದರೆನೇ ಬರುತ್ತಲ್ಲಪ್ಪ ನಿಮ್ಮ ಮೆಂಟಲ್ ಥಾಟ್ಸ್ ಯಾವಾಗ ನಿಮಗೆ ಚೇಂಜ್ ಆಗ್ತೀರಾ ನೀವು ಒಳ್ಳೇದುಂಟಂದು ಯಾಕೆ ಕೇಳಲ್ಲ ಈ ಮನೆ ಮಾಡ್ತೀನಿ ನನಗೆ ಏ ಒಳ್ಳೇದಾಗುತ್ತೆ ಇದು ನಮಗೆ ಸ್ವಲ್ಪ ಹೇಳಿ ಸರ್ ಇದು ಒಳ್ಳೇದಾಗಬೇಕು ನನಗೆ ಏನಾದರೂ ಒಂದು ಹೇಳಿದ್ರಲ್ಲಿ ಒಳ್ಳೇದಾಗುತ್ತಾ ನೋಡಿ ಈ ಇಂಥವ್ರನ್ನ ಮದುವೆ ಆಗ್ತಿದ್ದೀನಮ್ಮ ನಾ ಮದುವೆ ಆಗ್ತಿದ್ದೀನಿ ಒಳ್ಳೇದಾಗುತ್ತಾ ನನಗೆ ಚೆನ್ನಾಗಿದ್ದಾರೆ ಅವರು ದಯವಿಟ್ಟು ಹೇಳಿ ಓಕೆನಾ ಪಾಸಿಟಿವ್ ಪಾಸಿಟಿವ್ ಓಕೆ ವರ್ಡ್ಸ್ ಪಾಸಿಟಿವ್ ಓಕೆ ವರ್ಡ್ಸ್ ಏನುಂಟು ಪಾಸಿಟಿವ್ 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 ಓಕೆನಾ ರಿಸಲ್ಟ್ ಕೂಡ ಪಾಸಿಟಿವ್ ಪಾಸಿಟಿವ್ ಓಕೆನಾ ಕಂಠಗೊಂಡ ತೊಂದರೆ ಉಂಟಾ ಅನುಭವಿಸಿ ಈಗ ರೈಟಾ ಅರ್ಥ ಆಯಿತಾ ನಿಮಗೆ ಅನ್ಭ ಯಾಕೆ ನಿಮ್ಮ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡಲ್ಲಿ ಬಂದುಬಿಡ್ತದ ಕಂಟಗೊಂಡ ತೊಂದರೆ ಉಂಟ ಯಾಕೆ ಕೇಳ್ತೀರ ಕಂಠಗೊಂಡ ತೊಂದರೆ ಉಂಟ ಯಾವತ್ತಾದರೂ ಈ ಮೆಂಟಲ್ ಪ್ಯಾಟರ್ನ್ ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಪಾಸಿಟಿವ್ ಆಗಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಓಕೆ ಯಾಕಂದರೆ ನಿಮಗೆ ಪಾಸಿಟಿವ್ನೆಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಹಳ ಎಂಜಾಯ್ ಮಾಡ್ತೀರಾ ಲೈಫಲ್ಲಿ ತುಂಬ ಚೆನ್ನಾಗಿದೆ ಎಲ್ಲಿ ಎಲ್ಲಾದರೂ ಕೂಡ ಯಾವುದೇ ವರ್ಡ್ಸನ್ನು ನೆಗೆಟಿವ್ ಆಗಿ ಬಳಸಲಿಕ್ಕೆ ಹೋಗ್ಬೇಡಿ ಯಾವುದೇ ವರ್ಡ್ಸನ್ನು ಆಗೋದಿಲ್ಲ ಅಲ್ವಾ ಅಂತದ್ದು ಅಲ್ಲೋ ನಾನೀಗ ಫಾರಿನ್ಗೆ ಹೋದ್ರೆ ನಾನು ತೊಂದರೆ ಆಗ್ಬೋದು ಯಾಕೆ ತೊಂದರೆ ಆಗಬೇಕು ಫಾರಿನಲ್ಲಿ ಇವಾಗ ಎಷ್ಟು ಜನ ರಾಜನಾಗಿ ಇಲ್ಲ ಅಲ್ಲೂ ಅರ್ಥ ಆಗುತ್ತೆ ನಿಮಗೆ ಯಾಕೆ ತೊಂದರೆ ಆಗಬೇಕು ಮೊದಲೇ ಕೇಳಿಕೊಳ್ತೀರಾ ತೊಂದರೆ ಆಗುತ್ತಾ ಏಯ್ ಯಾಕೆ ಕೇಳಬಾರ್ದು ನೀವು ನನಗೆ ಫಾರಿನ್ಗೆ ಹೋದರೆ ಒಳ್ಳೆ ಒಳ್ಳೆ ಭವಿಷ್ಯ ಇದೆ ಸರ್ ಒಂದು ಹೇಳಿ ಸರ್ ಪ್ರಯತ್ನ ಮಾಡ್ತೀನಿ ಒಳ್ಳೆ ಭವಿಷ್ಯ ಬರಬೇಕು ನಮಗೆ ಅದರ ಬಗ್ಗೆ ಸ್ವಲ್ಪ ಹೇಳಿ ಸರ್ ಏನಾಯ್ತು ಅಲ್ವಾ ಪ್ಯಾಟರ್ನೇ ಚೇಂಜ್ ಈಗ ಅಲ್ವಾ ಥಾಟ್ ಪ್ಯಾಟರ್ನೇ ಚೇಂಜ್ ಈಗ ರೈಟಾ ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಿಮಗೆ ಅದು ನೆಗೆಟಿವ್ ಬಂದು 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 ಮಾತಾಡಿ ಮಾತಾಡಿಲ್ಲ ಅಭ್ಯಾಸ ಆಗಿ ಹೋಗಿದೆ ಅದೇ ಬರುವ ಬಾಯಲ್ಲಿ ಬಾಯಿ ತೆಗ್ದ್ರೇ ಸಾಕು ನೆಗೆಟಿವ್ ವರ್ಡ್ಸ್ ಓಕೆನಾ ಬಾಯಿ ತೆಗೆದ್ರೇ ನೆಗೆಟಿವ್ ಎಲ್ಲ ಕೂಡ ಅದಕ್ಕೋಸ್ಕರ ಬೇಡ ಅಂತೆ ಓಕೆನಾ ರೈಟ್ ನಂಬರ್ ಏಯ್ಟ್ ಬಂದಾಗ ಅರ್ಥ ಆಯ್ತು ನಿಮಗೆ ಗುರು ಹಿರಿಯರ ಪ್ರಾಪರ್ಟಿ ಬಂದಾಗ ಇವರು ಎಂಜಾಯ್ ಮಾಡ್ತಾರೆ ಪರವಾಗಿಲ್ಲ ಸ್ವಲ್ಪ ಇದರಲ್ಲಿ ಸ್ಪೆಕ್ಯುಲೇಷನಲ್ಲಿ ಹೋಗುವಂಥ ಯೋಗ ಇದ್ರಿಗೆ ಸ್ಪೆಕ್ಯುಲೇಷನ್ ಅಂದರೆ ಈ ಜೂಜಾಟ ಅದು ಇದು ಅಂತ ಸ್ವಲ್ಪ ಹೋಗುವಂಥ ಯೋಗ ಭಾಗ ಇವರು ಪಾಲಿಗೆ ಕೆಲವರು ಸಕ್ಸಸ್ ಕೂಡ ಆಗ್ತಾರೆ ಆಗೋದಿಲ್ಲ ಅಂತ ಏನಿಲ್ಲ ಅಂತ ಹೇಳ್ತೇನೆ ಬಟ್ ಏನಾಗುತ್ತೆ ಇವರಿಗೆ ಮೂವತ್ತೈದೈದನೇ ವಯಸ್ಸಿನವ್ರಿಗೆ ಏನೇ ಪ್ರಯತ್ನ ಮಾಡಿದ್ರು ಕೂಡ ಮತ್ತೆ ಅಲ್ಲೇ ಬಂದು ನಿಲ್ತಾರೆ ಅಂತ ಎಂಟು ಬರೆದಾಗ ಅದು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಅಲ್ಲಿನೇ ಬಂದು ನಿಂತುಕೊಡಿ ಹೇಗೆ ಜೀರೋ ಬರೀತೀರಾ ಸೇಮ್ ಎಂಟು ಕೂಡ ಹಾಗೇನೆ ಓಕೆನಾ ನಂಬರ್ ಏಯ್ಟ್ ಬರೆದಾಗ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಅಲ್ಲಿನೇ ತಂದು ನಿಲ್ಲಿಸಿಬಿಡ್ತೀರಾ ಅಂದರೆ ಎಲ್ಲಿ ಸ್ಟಾರ್ಟ್ ಮಾಡ್ತೀರ ಅಲ್ಲಿನೇ ಬಂದು ನಿಲ್ತೀರಿ ಅಂತ ಇಂಡಿಕೇಶನ್ ಬಟ್ ಮೂವತ್ತೈದನೇ ವಯಸ್ಸಿನ ನಂತರ ಮಾತ್ರ ಅದು ಅಲ್ಲ ಮೂವತ್ತೈದನೇ ವಯಸ್ಸಿನ ಆಫ್ಟರ್ ತರ್ಟಿ ಫೈವ್ ಏನಾಗುತ್ತೆ ತುಂಬ ಚೆನ್ನಾಗಿ ನಿಮ್ಮನ್ನು ಅದು ಮುಂದುವರ್ಸ್ಕೊಂಡೋಗ್ತದೆ ಬುದ್ಧಿ ಬರ್ತಿ ಬಂದಿರ್ತದೆ ನಿಮಗೆ ಮೂವತ್ತೈದರವರೆಗೆ ತನ್ ಚೆನ್ನಾಗಿ ಬುದ್ಧಿ ಕಲಿತೀರಾ ಈ ನಂಬರ್ ಹೇಗಿರ್ತದೆ ಯಾರು ಹೇಗೆ ನಿಮ್ಮ ಸಂಬಂಧಿಕರಿಗೆ ಹೇಗೆ ಸ್ನೇಹಿತರು ಹೇಗೆ ಅಲ್ವಾ ನಿಮ್ಮ ಒಡನಾಡಿಗಳು ಹೇಗೆ ನಿಮ್ಮ ನಿಮಗೆ ನಿಮ್ಮ ವಿಶ್ವಾಸ ವಿಶ್ವಾಸ ಪಡ್ಕೊಂಡವರು ಹೇಗೆ ಹೇಗೆಲ್ಲ ನಿಮ್ಮ ಜೊತೆ ವರ್ತನೆ ಮಾಡಿ ಎಲ್ಲ ಬುದ್ಧಿ ಕಲ್ತ್ಕೊಂಡಿರ್ತಾರೆ ಆ ನಂತರ ಹೋಗಿ ಲೈಫನ್ನು ನೀವು ಸೆಟಲ್ ಮಾಡ್ಕೊಳ್ತೀರಾ ಆನಂತರ ಹೋಗಿ ನೀವು ಬಿಲ್ಡಪ್ ಮಾಡ್ತೀರಾ ನಿಮ್ಮ ಲೈಫನ್ನು ಹಂಡ್ರೆಡ್ ಪರ್ಸೆಂಟ್ ಓಕೆನಾ ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು ಒಂದು ಮಾತ್ರ ಇವರು ಕುಡಿಲಿಕ್ಕೆ ಹೋಗ್ಬಾರ್ದು ಡ್ರಿಂಕ್ಸ್ ಮಾಡುವ ಡ್ರಿಂಕ್ಸ್ ಮಾಡಿದೆ ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಡ್ರಿಂಕ್ಸ್ ಮಾಡಿ ಎಲ್ಲ ನಂಬರ್ಗೂ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಸ್ವಲ್ಪ ಡ್ರಿಂಕ್ಸ್ ಮಾಡಿದ ಅಂತ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ ವಿಪರೀತ ಕುಡಿದು ಬೀಳುವುದಂತ ಆದಾಗ ಈ ನಂಬರ್ ಮತ್ತೆ ಹೋಯ್ತು ಅಂತ ಅರ್ಥ ಈ ನಂಬರ್ ಯಾವುದೇ ನಂಬರ್ ಕೂಡ ಕೆಲಸನೇ ಮಾಡಲ್ಲ ಅಲ್ಲಿ ಏನಾಯಿತು ಆ ಒಂದು ಶನಿ ಮತ್ತೆ ರಾಹುವಿನ ಎನರ್ಜಿ ವಿಪರೀತ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡಿದೆ ಅದಕ್ಕೋಸ್ಕರ ಅದೊಂದು ಬಿಟ್ಟು ಬಾಕಿ ವಿಚಾರದಲ್ಲಿ ಈ ನಂಬರ್ ಪರವಾಗಿಲ್ಲ ಮೂವತ್ತೈದನೇ ವಯಸ್ಸಿನವರಿಗೆ ಒಳ್ಳೆ ರಿಸಲ್ಟ್ ಸಿಗುವುದಿಲ್ಲ ಆ ನಂತರ ಹೋಗಿ ಸಿಗುತ್ತೆ ಅವರಿಗೆ ಆ ನಂತರ ಸಿಗುವಂಥ ರಿಸಲ್ಟ್ ಮಾತ್ರ ಅಲ್ಟಿಮೇಟ್ ಆಗಿರ್ತದೆ ಬಹಳ ಚೆನ್ನಾಗಿರ್ತದೆ ಜಾತಕದಲ್ಲಿ ಶನಿಯ ಪೊಸಿಷನ್ ಚೆನ್ನಾಗಿರಬೇಕು ಎಲ್ಲೊಂದ್ ಕಡೆ ಹೋದ ಜನ್ಮದಲ್ಲಿ ನಿಮ್ಮ ಕರ್ಮ ಚೆನ್ನಾಗಿದೆ ಶನಿ ಈ ಜನ್ಮದಲ್ಲಿ ಚೆನ್ನಾಗಿ ಬಂದಿರ್ತಾನೆ ಹೋದ ಜನ್ಮದಲ್ಲಿ ಕರ್ಮನೇ ಚೆನ್ನಾಗಿಲ್ಲ ಶನಿ ನಿ ಈ ಜನ್ಮದಲ್ಲಿ ಪ್ರಾಬ್ಲಮ್ ಗಳಿಗೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಕರೆಯಲ್ಲಿದ್ರೆ ಜಸ್ಟ್ ಮಾತಾಡ್ಬೇಡ हेलो 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 ಸರ್ ನಮಸ್ತೆ हेलो ನಮಸ್ಕಾರ ನೀವು ಯಾರ್ ಮಾತಾಡ್ತಿದ್ದೀರಾ ಬೆಂಗಳೂರಿನಿಂದ ಹೆಸರು ಹೇಳಿ ಸರ್ ನಿಮ್ಮ ಹೆಸರು ಹೇಳಿ ಸರ್ ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ಓಕೆ ಅಂತ ಗಣೇಶ ಟಿವಿ ನೋಡ್ಕೊಂಡು ಮಾತಾಡಬೇಡಿ ಸರ್ ದಯವಿಟ್ಟು ಹಾಂ ಸೋಕೆ ಗಣೇಶವ್ರ ಯಾರ ಬಗ್ಗೆ ತಿಳ್ಕೊಬೇಕು ಹೇಳಿ ಹಾ ಸೊ ನಂಬರ್ ಏಯ್ಟ್ ಬಂದಾಗ ಆಯಿತಾ ಗೊತ್ತಾಯ್ತಾ ನಿಮಗೆ ಸೊ ನಂಬರ್ ಏಯ್ಟ್ ಬಂದಾಗ ಸೊ ಇದನ್ನೆಲ್ಲ ಪಾಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಂಬರ್ ಏಯ್ಟ್ ಬಂದಾಗ ಶನಿವಾರ ದಿವಸನ ಚೆನ್ನಾಗಿ ಇಟ್ಕೊಳ್ಳಿ ನಾನ್ ಅನ್ನ ಆ ದಿವಸ ಡ್ರಾಪ್ ಮಾಡಿ ಡ್ರಿಂಕ್ಸ್ ಮಾಡೋದಿದ್ರೆ ಸ್ವಲ್ಪ ಡ್ರಾಪ್ ಮಾಡಿ ಶನಿಯ ನಂಬರ್ ಬಂದಾಗ ಏನಾಗುತ್ತೆ ಕೆಲಸ 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 ಇದು ಬಿಟ್ಟರೆ ಬೇರೆ ಏನಿಲ್ಲ ಓಕೆನಾ ಶನಿಯ ನಂಬರ್ ಬಂದಾಗ ಕೆಲಸ 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 ಶನಿಗೆ ಏನು ಇಷ್ಟ ಆಗುತ್ತೆ ಕೆಲಸ ಮಾಡೋದು ಇಷ್ಟ ಆಗುತ್ತೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಈಗ ನಿಮ್ಮ ಅಷ್ಟಮದಲ್ಲಿ ಶನಿ ಬಂದುಬಿಟ್ಟ ಅಂತ ಇಟ್ಕೊಳ್ಳೋಣ ಓಕೆ ಅಷ್ಟಮದಲ್ಲಿ ಶನಿ ಬಂದಾಗ ಏನು ಮಾಡ್ತಾನೆ ಅದರ ನಿಮಗೆ ಎಂಜಾಯ್ ಮಾಡಲಿಕ್ಕೆ ಬಿಡುದಿಲ್ಲ ಅಥವಾ ಬಟ್ ಆಯುಷ್ಯದಲ್ಲಿ ಅಭಿವೃದ್ಧಿ ಮಾಡ್ತಾನೆ ಆಯುಷ್ಯ ದೀರ್ಘ ಆಯುಷ್ಯ ಅಷ್ಟಮದಲ್ಲಿ ಶನಿ ಬಂದಾಗ ಎಂಜಾಯ್ಮೆಂಟ್ ನೋ ಎಂಜಾಯ್ಮೆಂಟ್ ನಿಮ್ಮ ನೆಗಡಿದ್ರೆ ಸಾಕು ಶನಿ ಪ್ರಾಬ್ಲಮ್ ಕೊಡ್ತಾರೆ ಅಂತ ಒಂದು ಪರಿಸ್ಥಿತಿ ಇರ್ತದೆ ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಬಿಡೋದಿಲ್ಲ ಶನಿಗೆ ಏನಿದ್ರು ಕೂಡ ನೀವು ಕಷ್ಟಪಟ್ಟು ದುಡಿಬೇಕು ಅಂದರೆ ದೈಹಿಕ ರೀತಿಯಲ್ಲಿ ನೀವು ಕಷ್ಟಪಡಬೇಕು ಅಂತ ಇಂಡಿಕೇಶನ್ ಅದು ಹಾಗಾದ್ರೆ ನೀವು ನಂಬರ್ ಏಯ್ಟ್ ಬಂದಾಗ ನೀವು ದೈಹಿಕ ರೀತಿಯಲ್ಲಿ ಕಷ್ಟಪಡಿಸ್ತಾನೆ ಕೂಡ ಕಷ್ಟಪಡಬೇಕು ಕೂಡ ಅಂದರೆ ಮಾತ್ರ ನಿಮಗೆ ಅದು ಹೋಗಿ ಬಹಳ ಒಳ್ಳೆ ರಿಸಲ್ಟನ್ನು ಅನ್ನು ಪ್ರೊಡ್ಯೂಸ್ ಮಾಡುವ ಯೋಗ ಭಾಗ್ಯ ತುಂಬಾ ಜಾಸ್ತಿ ಅಂತ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ ಓಕೆನಾ ನಿಮಗೆ ನಂಬರ್ ಸೆವೆನ್ ಸಿಕ್ಸ್ಟೀನ್ ಟ್ವೆಂಟಿ ಫೈವ್ಗೆ ಡೆಡ್ ಆಪೋಸಿಟ್ ನಂಬರ್ ಬಂದು ನಂಬರ್ ಏಯ್ಟ್ ನಂಬರ್ ಏಯ್ಟೀನ್ ಮತ್ತು ಟ್ವೆಂಟಿ ಕುಜನ್ ಕುಜಾನಂಗೆ ಬಹಳ ಡೆಡ್ ಆಪೋಸಿಟ್ ಆಗಿ ಬಂದಿರ್ತದೆ ಸೊ ಅದನ್ನು ಫಾಲೋ ಮಾಡುವ ಹಾಗಿಲ್ಲ ಅನಂತರ ತುಂಬಾ ಫೇವರಬಲ್ಗೆ ಬಂದು ನಂಬರ್ ಟು ಇಲೆವೆನ್ ಟ್ವೆಂಟಿ ಟ್ವೆಂಟಿ ನೈನ್ ಇದು ಬಹಳ ಫೇವರಬಲ್ ಆಗಿರ್ತದೆ ತುಂಬ ಫೇವರಬಲ್ ರಿಸಲ್ಟ್ ಅನ್ನು ಕೊಡುವಂಥದ್ದು ಇನ್ನೊಂದು ಡೆಡ್ ಆಪೋಸಿಟ್ ನಂಬರ್ ಬಂದು ಒನ್ ಟೆನ್ ನೈನ್ಟೀನ್ ಟ್ವೆಂಟಿ ಏಯ್ಟ್ ಅಂದರೆ ಕುಜಾ ಮತ್ತೆ ರವಿ ಅಂಕೆಗಳು ಇದಕ್ಕೆ ಬಹಳ ಡೆಡ್ ಆಪೋಸಿಟ್ ಆಗಿರ್ತದೆ ಬಾಕಿ ನಂಬರ್ಸ್ ಓಕೆ ಪರವಾಗಿಲ್ಲ ಬಾಕಿ ನಂಬರ್ಸ್ ಜೊತೆ ಅದು ಮ್ಯಾನೇಜ್ ಆಗುತ್ತೆ ಏನು ಅಂತ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡೋಲ್ಲ ಬಟ್ ಏನೇ ಇದ್ದರೂ ಕೂಡ ನಂಬರ್ ಸೆವೆನ್ ಅಂತ ಏನು ನಂಬರ್ ಸಿಕ್ಸ್ಟೀನ್ ಅಂತ ಏನು ಟ್ವೆಂಟಿ ಫೈವ್ ಅಂತ ಅವ್ರು ಸ್ವಲ್ಪ ಸ್ವಲ್ಪ ಐಸೋಲೇಷನ್ ಬೆ ಎಲ್ಲರ ಜೊತೆಗೆ ಬೆರಲಿಕ್ಕೆ ಅಷ್ಟಂತೂ ಇಷ್ಟಪಡಲ್ಲ ಅವರಷ್ಟೇ ಅವ್ರು ಇರ್ತಾರೆ ಅವ್ರ ಕೆಲಸ ಆಯಿತು ಅವರಾಯಿತು ಬೇರೆ ಏನು ಕೂಡ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ ಅದರಿಂದಾಗಿ ಎಷ್ಟು ಯಾವುದೇ ನಂಬರನ್ನು ಫಾಲೋ ಮಾಡಿದ್ರು ಕೂಡ ಅಂಥ ಪ್ರಾಬ್ಲಮ್ ಅಂತೂ ಖಂಡಿತ ಕ್ರಿಯೇಟ್ ಆಗಲ್ಲ ನೀವು ನಿಮ್ಮ ಇರುವುದರಿಂದ ಅಂಥ ಸಮಸ್ಯೆಗಳು ಆಗೋದೇ ಇಲ್ಲ ಅಂತ ಹೇಳ್ತೇನೆ ರೈಟಾ ಓಕೆ ನಂಬರ್ ಏಯ್ಟ್ ಬಗ್ಗೆ ನಿಮಗೆ ಗೊತ್ತಾಯಿತೀಗ ನಂಬರ್ ಸೆವೆಂಟೀನ್ ಬಂದಾಗ ನಂಬರ್ ಸೆವೆಂಟಿ ಹದಿನೇಳು ಬಂದಾಗ ಹದಿನೇಳು ಬಂದು ಸೇಮ್ ಹಾಗೇ ಅಲ್ವಾ ಸೊ ನಂಬರ್ ಒನ್ ಬಂದುಬಿಡ್ತು ನಿಮಗೆ ಅದು ಬೇಕು ನಿಮ್ಮ ಜೊತೆಗೆ ಯಾರಾದರೂ ಅಲ್ವಾ ಯಾರಾದರೂ ಯಾರ ಜೊತೆಗೆಲ್ಲದೆ ನೀವು ಯಾವುದೇ ಕೆಲಸನ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಇಲ್ಲ ಅಂತ ಯಾರಾದರೂ ಗೆಳೆಯರಾದರೂ ಇದ್ದೇ ಇರ್ತಾರೆ ಅದು ತಂದುಕೊಂಡು ಬಾ ಇದು ತಂದುಕೊಂಡು ಬಾ ಡೆಫಿನೆಟಾಗಿ ಇದ್ದಾರೆ ಬೇಗ ನೀವು ಟ್ರೈ ಮಾಡಿ ನೋಡಿ ಅಂತೇಳಿ ನಂಬರ್ ಒನ್ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ನಂಬರ್ ಒನ್ ಬಂದಾಗ ಸೊ ಇಂಥ ಒಂದು ಪೊಸಿಷನಲ್ಲಿ ಇದ್ದೇ ಇರ್ತದೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾರಾದರೂ ಬೇಕು ನಿಮ್ಮ ಬಳಿಗೆ ನಿಮ್ಮ ಹೇಳಿದ್ದನ್ನು ಮಾಡಲಿಕ್ಕೆ ನಿಮ್ಮ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಿಕ್ಕೆ ಅಥವಾ ನಿಮ್ಮ ಜೊತೆ ಕೆಲಸ ಮಾಡಲಿಕ್ಕೆ ಆದರೂ ಕೂಡ ಯಾರಾದರೂ ನಿಮ್ಮ ಜೊತೆ ಇರಬೇಕು ಆಗ ಸಪೋರ್ಟ್ ನಿಮಗೆ ಅನ್ಯದ ಸಪೋರ್ಟ್ ಆಗೋಲ್ಲ ಓಕೆನಾ ಸೊ ನಂಬರ್ ಒಂದರ ಒಂದು ವಿಶೇಷತೆ ಅದೇ ಆಗಿರ್ತದೆ ಓಕೆ ನಂಬರ್ ಸೆವೆನ್ ಇನ್ನೇನು ಮಾಡ್ತೇನೆ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತ್ರ ಹಲೋ 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 ಸರ್ ನಮ್ಮ ಅಮ್ಮ ನಮಸ್ತೆ ಹಲೋ হেল্ল' নমস্তে হেল্ল' নমস্তেমা হেল্ল' নমস্তে ಓಕೆ ಸೊ ನಂಬರ್ ಸೆವೆಂಟೀನ್ ಬಂದಾಗ ಸೊ ನಿಮಗೆ ಒಂದು ನಂಬರ್ನ ವಿಷಯ ಅಂತೂ ಗೊತ್ತಿದ್ದೀನಿ ನಂಬರ್ ಸೆವೆನ್ ಬಂದಾಗ ಸೇಮ್ ಟು ಸೇಮ್ ಅಂದರೆ ನಿಮಗೆ ಫಿಸಿಕಲ್ ಮತ್ತು ಮೆಂಟಲಿ ಬಹಳ ಕಷ್ಟಪಡಬೇಕಾದಿತ್ತು ಕೆಲವೊಮ್ಮೆ ನಿಮ್ಮ ಫಿಸಿಕಲ್ ಮತ್ತು ಮೆಂಟಲನ್ನು ಉಪಯೋಗ ಮಾಡಿಕೊಂಡೇ ನೀವು ಬಹಳಷ್ಟು ಸಾಧನೆಗಳನ್ನು ಮಾಡಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಮೊದಲೇ ನಂಬರ್ ಟೋಟಲ್ ಮಾಡಿದಾಗ ನಂಬರ್ ಏಯ್ಟ್ ಬರುತ್ತೆ ಶನಿ ಬಂದುಬಿಡ್ತಾನೆ ದೈಹಿಕ ರೀತಿಯಲ್ಲಿ ನಿಮಗೆ ಕಷ್ಟ ಅಂತೂ ಪಡಿಸಿಯೇ ಪಡಿಸ್ತಾನೆ ಇಲ್ಲ ಅಂತ ಖಂಡಿತ ಇಲ್ಲ ಅದರ ಜೊತೆಗೆ ನಂಬರ್ ಸೆವೆನ್ ಆಗಿ ಬಂದುಬಿಡ್ತು ಸೊ ಹಾಗೇನಾಯಿತು ನಿಮ್ಮ ಇಂಟಲೆಕ್ಚುವಲ್ ಲೆವೆಲ್ ಬಹಳ ತೇಜಾಗಿ ಕೆಲಸ ಮಾಡಬೇಕಾಗುತ್ತೆ ಬಹಳ ಪವರ್ಫುಲ್ಲಾಗಿ ಕೆಲಸ ಮಾಡಬೇಕಾಗುತ್ತೆ ಆಗ ಹೋಗಿ ಲೈಫಲ್ಲಿ ನಿಮಗೆ ಆಗಲಿಕ್ಕೆ ಅಥವಾ ಸಕ್ಸಸ್ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ಯತೆ ಆಗಲ್ಲ ಸ್ವಲ್ಪ ಕಷ್ಟ ಅಂತ ಹೇಳ್ತೇನೆ ಸೊ ಅರ್ಥ ಮಾಡ್ಕೊಳ್ಬೇಕು ನಂಬರ್ ಸೆವೆಂಟೀನ್ಗೆ ಸಂಬಂಧಪಟ್ಟಿದೆ ಬಟ್ ಪರವಾಗಿಲ್ಲ ಮೂವತ್ತೈದನೇ ವಯಸ್ಸಿನ ನಂತರನೇ ನಿಮಗೆ ಸಕ್ಸಸ್ ಸಿಗುವಂಥದ್ದು ಅದಕ್ಕಿಂತ ಮುಂಚೆ ಇಲ್ಲ ಅಂತ ಹೇಳ್ತೇನೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತನೇ ವಯಸ್ಸಿನ ಬಹಳ ಟಫ್ ಆಗಿರ್ತದೆ ಬಹಳ ಕಠಿಣವಾಗಿ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಬಾಕಿ ವಿಚಾರ ಪರವಾಗಿಲ್ಲ ಮೂವತ್ತೈದು ಬಂದ ನಂತರ ಲೈಫಲ್ಲಿ ಗೆಲ್ಲಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನಿಧಾನಗತಿಯಲ್ಲಿ ನಿಮಗೆ ಗೆಲುವಂತೇನು ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗಿದೆ ಬಟ್ ಕೆಲಸ ಮಾಡಬೇಕಷ್ಟೇ ಕೆಲಸ 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 ಸುಮ್ಮನೆ ಅದಕ್ಕೆ ಆಗೋದಿಲ್ಲ ನೀವೇನಾದ್ರೂ ಮಾಡ್ತಾ ಇರು ಏನಾದ್ರೂ ಮಾಡ್ತಾ ಇರು ತಮ್ಮ ಹಾಗೆ ನೀವೇನಾದ್ರೂ ಮಾಡ್ತಾನೆ ಇರಬೇಕು ಅಂದರೆ ಆ ನಂಬರ್ ಹೋಗಿ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನ ಕೊಡಬಲ್ಲ ಅನ್ನೇ ಕೊಡೋದಿಲ್ಲ ರೈಟ್ ಅವಕ್ಕೆ ಗೊತ್ತಾಯ್ತು ಕರೆ ಹಲೋ ಜಸ್ಟ್ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ ನಾನು ಸರಿ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ತಮ್ಮನ ತಮ್ಮನ ಹೆಸರು ಹುಟ್ಟಿದ ದಿನಾಂಕ ಸಮಯ ಹೇಳಿಮ್ಮ ರಾತ್ರಿ ಹುಟ್ಟಿದಲ್ಲಿಮ್ಮ ಹುಟ್ಟಿದ ಸಂಬಂಧಪಟ್ಟಂತೆ ಏನು ಪ್ರಯತ್ನ ಮಾಡಿದೀರಮ್ಮ ಇಷ್ಟೋ ಅವರಿಗೆ ಅದು ಒಂದು fix ಆಗಿತ್ತು ಅದು ಕೂಡ ತಪ್ಪಿ ಹೋಯ್ತು ಅದಕ್ಕೆ ಸಾರಿ ಮಾಡ್ಬೇಕು ಇದ್ದೀವಿ ಆಯ್ತು ಮಾಡಿ ಓಕೆ ನೋಡೋಣ ತರ್ಟಿ ಸೆವೆನ್ ಅಲ್ಲಿ ಮ್ಯಾರೇಜ್ ಆಗುತ್ತಾ ಜಸ್ಟ್ ವೆಯ್ಟ್ ಹೇಳ್ಕೊಡ್ತೇನೆ ಮೂವತ್ತಾರು ಮೂವತ್ತೇಳು ಮೂವತ್ತೇಳರಲ್ಲಿ ಮೂವತ್ತೇಳರಲ್ಲಿ ಹ್ಞೂ ತುಂಬ ತೋರಿಸಲ್ಲ ವಯ ವಯ ತೋರಿಸ್ತಾ ಉಂಟು ಅಂದರೆ ಇವ್ರಿಗೆ ವಿಶೇಷವಾಗಿ ಏನು ಮಾಡಬೇಕು ತಮ್ಮ ಇವರ ಫ್ರೆಂಡ್ಸ್ ಯಾರು ಇರ್ತಾರಲ್ಲ ಅವರ ಬಳಿ ಹೇಳಬೇಕಮ್ಮ ಹುಡುಗಿಯನ್ನು ಹುಡುಕ್ಲಿಕ್ಕೆ ಓಕೆ ಫ್ರೆಂಡ್ಸ್ ಬಳಿ ಇಡಿ ಫ್ರೆಂಡ್ಸ್ ಬಳಿ ಹೇಳಿಟ್ಟಾಗ ಇದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡಬಲ್ಲದು ಅದರ ಮುಖಾಂತರನೇ ಮದುವೆ ಆಗುವಂಥ ಯೋಗ ಕ್ರಿಯೇಟ್ ಆತಮ್ಮ ಸೊ ಅದನ್ನೊಂದು ಮಾಡ್ಲಿಕ್ಕೆ ಹೇಳಿಮ ಅಥವಾ ಇದರಲ್ಲಿ ಎರಡು ಮೂರು ಯೋಗ ಇದೆ ಅಂದರೆ ಇವರು ಮೆಚ್ಚಿ ಮದುವೆ ಆಗಬೇಕಂತ ಕೂಡ ಉಂಟಮ್ಮ ಅಥವಾ ಫ್ರೆಂಡ್ಸ್ ಲೆವೆಲಲ್ಲಿ ಬಂದು ಕೂಡ ಆಗಬೇಕಂತ ಉಂಟಮ್ಮ ಸೊ ಇದು ಎರಡು ಆಪ್ಷನ್ಸ್ ಇದೆ ಸೊ ಈ ಎರಡು ಆಪ್ಷನ್ಸ್ ಆಪ್ಷನ್ಸನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ ಈಗ ಟ್ವೆಂಟಿ ಸೆವೆನಲ್ಲಂತೂ ಮದುವೆ ಆಗುವ ಯೋಗವನ್ನು ತೋರಿಸ್ತಾ ಇಲ್ಲಮ್ಮ ಟ್ವೆಂಟಿ ಏಯ್ ಸಾರಿ ತರ್ಟಿ ಸೆವೆನಲ್ಲಿ ಮದುವೆಯಾಗ ಒಂದು ಯೋಗ ತೋರಿಸ್ತಾ ಇಲ್ಲಮ್ಮ ತರ್ಟಿ ಏಯ್ಟ್ ಬಂದಾಗ ಖಂಡಿತ ಪ್ರಯತ್ನ ಮಾಡಿಮ್ಮ ಖಂಡಿತ ಒಳ್ಳೆಯದಾಗುತ್ತೆ ತಾಯಿ ಓಕೆನಾ ಸೊ ಸ್ವಲ್ಪ ಸಮಯ ಉಂಟು ಹಾಂ ಬರುವ ಸರಿ ಯಾಕಂದ್ರೆ ಈಗ ಕುಜದಷ್ಟೇ ಸ್ಟಾರ್ಟ್ ಾಗಿದೆ ಅವರಿಗೆ ಕುಜಾದೇಶ ಏನಪ್ಪ ಮಾಡ್ತಾನೆ ಕುಜಾದೇಶದಲ್ಲಿ ಸ್ವಲ್ಪ ನೋಡ್ಕೊಳ್ಬೇಕಮ್ಮ ಯಾಕಂದರೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಅನುಭವಿಸ್ತಾರೆ ಅಂದರೆ ಇಂಡಿಗೇಷನ್ ಉಂಟಮ್ಮ ಸೊ ಅದರ ಬಗ್ಗೆ ಗಮನ ಕೊಡಲಿಕ್ಕೆ ಹೇಳಿ ಬಾಕಿ ವಿಚಾರ ಓಕೆ ಮದುವೆಗೆ ಪ್ರಯತ್ನ ಮಾಡಿ ಯಾಕಂದರೆ ಈ ಜಾತಕದಲ್ಲಿ ಮದುವೆ ಸಪ್ತಮಾಧಿಪತಿ ಶನಿ ಶನಿ ಶನಿಯಾಗಿರೋದು ಸ್ವಲ್ಪ ಡಿಲೇ ಅಂತಲೇ ಉಂಟು ಮೂವತ್ತೈದನೇ ವಯಸ್ಸಿನ ನಂತರನೇ ಮ್ಯಾರೇಜ್ ಅಂತ ಉಂಟು ಆಲ್ರೆಡಿ ಅವರಿಗೆ ಸಮಯ ಆಗ್ತಾ ಉಂಟು ಸೊ ನಿಮಗೆ ಪ್ರಯತ್ನ ಮಾಡಿ ನಾ ಬೇಡ ಅಂತ ಹೇಳಲ್ಲ ಯಾಕಂದರೆ ಸಪ್ತಮದಲ್ಲಿ ಈಗ ಶನಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಬಟ್ ಬಲ ಬಂದಿಲ್ಲ ಸಪ್ತಮಕ್ಕೆ ಸಪ್ತಮಕ್ಕೆ ಶನಿ ಇದ್ದಾನೆ ಸಪ್ತಮದಲ್ಲಿ ಚಾನ್ಸಸ್ ತುಂಬ ಜಾಸ್ತಿ ಉಂಟು ಪ್ರಯತ್ನ ಮಾಡ್ತಾ ಹೋದಾಗ ದೀಪಾವಳಿ ಹತ್ತಿರ ಬಂದಾಗ ಫಿಕ್ಸ್ ಆಗುವಂತ ಸಾಧ್ಯತೆ ಉಂಟಮ್ಮ ಪ್ರಯತ್ನ ಮಾಡಿಮೂ ಒಳ್ಳೇದಾಗ್ಲಿತ ಓಕೆನಾ ನಿಮ್ಗೆ ಹೋಗಿ ಬನ್ನಿ ಕರೆ ಮಾಡಿದಾಗ ತುಂಬ ಕರೆ ಮಾಡಿದಾಗ ತುಂಬ ತುಂಬ ಧನ್ಯವಾದಗಳು ರೈಟಾ ಓಕೆ ಸೊ ನಂಬರ್ ಸೆವೆಂಟೀನ್ ಗೊತ್ತಾಯ್ತು ನಿಮಗೆ ಸೊ ನಂಬರ್ ಸೆವೆಂಟೀನ್ ಭಾಳ ಚೆನ್ನಾಗಿ ಕೆಲಸ ಮಾಡಿದೆ ಬಟ್ ಸ್ವಲ್ಪ ಅಲ್ವ ಸ್ವಲ್ಪ ನೀವು ಅಲ್ವಾ ಈ ನಂಬರ್ ಬಂದು ನಮ್ಮ ಮೋದಿಜಿಯವರ ನಂಬರ್ ಕೂಡ ಅದೇ ನಂಬರ್ ಸೆವೆಂಟೀನ್ ರೈಟ್ ತಾನೇ ಸೊ ಅವರು ಕೂಡ ಹಾಗೇನಲ್ವ ಇಂಟೆಲೆಕ್ಷುವಲ್ ಲೆವೆಲಲ್ಲಿ ಭಾಳ ಚೆನ್ನಾಗಿ ಹೋಗಬೇಕಾಗತ್ತೆ ದೈಹಿಕ ರೀತಿಯಲ್ಲಿ ಕೂಡ ಬಹಳ ಪರಿಶ್ರಮ ಪಡಬೇಕಾದ ಅನಿವಾರ್ಯತೆ ಅಲ್ವಾ ಕೆಲಸ ಮಾಡಿಲ್ಲ ಅಂದರೆ ಇದು ಯಾವುದೇ ನಂಬರ್ ಕೆಲಸ ನಿಮಗೆ ರಿಸಲ್ಟನ್ನು ಕೊಡೋದಿಲ್ಲ ಮನೇಲಿ ಇಡೀ ದಿನ ಮಲಕ್ಕೊಂಡಿರ್ತೀರ ಏಳುದೇ ಹತ್ತು ಗಂಟೆಗೆ ಇಲ್ಲ ನಿಮ್ಮ ಹತ್ರ ರಾತ್ರಿ ಇಡೀ ಎಚ್ಚರ ಇರ್ತೀರ ಸೊ ಹಾಗೆ ಈ ನಂಬರ್ ಪ್ರಾಬ್ಲಮ್ ಕೊಡುತ್ತೆ ನಿಮಗೆ ಅದು ಆಗ ಅಂತ ವಿಚಾರ ಕೆಲಸ ಅಂತ ಏನಾದರೂ ಮಾಡ್ಕೊಳ್ಬೇಕು ಏನೇ ಕೆಲಸ ಮಾಡ್ಕೊಳ್ಳಿ ಪರವಾಗಿಲ್ಲ ಯಾವುದೇ ಕೆಲಸ ಅದೇ ಕೆಲಸ ಇದೇ ಕೆಲಸ ಅಂತಲ್ಲ ನಿಮಗೆ ಭಗವಂತ ಟೆಸ್ಟ್ ಒಳಪಡಿಸ್ತಾನೆ ನಿಮ್ಮನ್ನು ಪರೀಕ್ಷೆ ಒಳಪಡಿಸ್ತಾನೆ ಏನಾದರೂ ಹಾರ್ಡ್ ಆದ ವರ್ಕನ್ನು ಕೊಡ್ತಾನೆ ಅಥವಾ ನಿಮಗೆ ಅದು ಇಷ್ಟ ಇಲ್ಲದ ವರ್ಕನ್ನು ಕೊಡ್ತಾನೆ ಆ ಮೂಮೆಂಟ್ ಅಲ್ಲಿ ನೀವು ಅದನ್ನು ಮಾಡ್ತಾ ಮಾಡ್ತಾ ಹೋದಾಗ ಮತ್ತೆ ನಿಮ್ಮನ್ನು ಆ ಸ್ಟೇಜಲ್ಲಿ ತಂದು ನಿಲ್ಲಿಸ್ತಾನೆ ಸೊ ನಿಮ್ಮನ್ನೆಲ್ಲರೂ ಕೂಡ ಗೌರವಿಸಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಎಲ್ಲಿವರೆಗೆ ಆಗಿಲ್ಲ ಅದು ಆಗೋದು ನಿಮಗೆ ಆ ಸ್ಟೇಜನ್ನು ಕೂಡ ಬರ್ಲಿಕ್ಕೆ ಆತ ಬಿಡುವುದಿಲ್ಲ ಅಂತ ಹೇಳ್ತೇನೆ ಅಂತ ಒಂದು ಪರಿಸ್ಥಿತಿ ಈ ಜಾತದಲ್ಲಿ ನಿರ್ಮಾಣ ಆಗಿತ್ತು ರೈಟ್ ತಾನೆ ಓಕೆನಾ ಇನ್ನು ಟ್ವೆಂಟಿ ಸಿಕ್ಸ್ ಬಂದಾಗ ಏನಪ್ಪ ಟ್ವೆಂಟಿ ಸಿಕ್ಸ್ ಕೂಡ ನಂಬರ್ ಬಂದು ಶನಿಯದೇ ನಂಬರ್ ಬಟ್ ಅಲ್ಲಿ

ಅವನಿಗೆ ವಿದೇಶಕ್ಕೆ ಜಾಬಿಗೆ ಹೋಗುವಂತ ಚಾನ್ಸ್ ಏನಾದ್ರು ಇದೆಯಾ ಅಂತ ಸು ನೋಡ್ತೀನಮ್ಮ ಒಂದು ನಿಮಿಷ ಇದ್ದು ಬಿಡಿಮ್ಮ ಸೊ ರಾಹು ದಶೆ ರಾಹು ಏನು ಮಾಡ್ತಾನಮ್ಮ ರಾಹು ಯಾವ ರಿಸಲ್ಟ್ ಕೊಡ್ತಾನೆ ನೋಡಿಬಿಡ್ತಾನೆ ರಾಹು ಶನಿ ಓಕೆ ರಾಹು ಶನಿದ್ದಾನೆ ಇಲ್ಲಿ ಓಕೆ ಸ್ವಲ್ಪ ಟಫ್ ಪೀರಿಯಡ್ ಅಂತ ಉಂಟಮ್ಮ ಟಫ್ ಪೀರಿಯಡಲ್ಲಿ ಹೋಗುವಂಥ ಸಾಧ್ಯತೆ ತೀರಾ ಕಡಿಮೆ ಆನಂತರ ಗುರು ಭುಕ್ತಿ ತಿಳಿದಂದು ಗುರು ಏನಾದರೂ ಚಾನ್ಸಸ್ ಕೊಡ್ತಾನೋ ಗುರು ಚಾನ್ಸಸ್ ಕೊಡ್ತಾ ಇದ್ದಾನೆ ವಿದೇಶಕ್ಕೆ ಹೋಗೊಂದು ಚಾನ್ಸಸ್ನ ಗುರು ಅಂತೂ ಕೊಡ್ತಾ ಇದ್ದಾನಮ್ಮ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಮಾತನ್ನು ನೆನಪಿಟ್ಕೊಳ್ಬೇಕು ಯಾಕಂದರೆ ಕೆಲಸ ಮಾಡೋದು ರಾಹು ಓಕೆನಾ ಕೆಲಸ ಮಾಡೋದು ರಾಹು ರಾಹುವಿನ ಪೊಸಿಷನ್ ತುಂಬ ಚೆನ್ನಾಗಿ ಅಂತೂ ಖಂಡಿತ ಇಲ್ಲ ಓಕೆ ಏನಾಗುತ್ತೆ ರಾಹು ಆಕ್ಟಿವೇಟ್ ಆದಾಗ ಮೋಸ ಅಂದರೆ ಇಂಡಿಕೇಶನ್ ಉಂಟಮ್ಮ ಯಾರನ್ನು ನಂಬ್ತಾರೋ ಅವರ ಮುಖಾಂತರ ಮೋಸ ಕೂಡ ಇಂಡಿಕೇಶನ್ ಉಂಟಮ್ಮ ಜೊತೆಗೆ ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಅಂತ ಇಂಡಿಕೇಶನ್ ಉಂಟಮ್ಮ ವಿದೇಶಕ್ಕೆ ಹೋಗುವುದಕ್ಕಿಂತಲೂ ಬೆಟರ್ ಏನು ಅವರು ಊರಲ್ಲೇ ಕೆಲಸ ಮಾಡಿಕೊಳ್ಳೋದು ಅತ್ಯುತ್ತಮವಾದ ಒಂದು ವಿಧಾನಮ್ಮ ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಖಂಡಿತ ಸಕ್ಸಸ್ ಆಗ್ತಾರೆ ಊರಲ್ಲೇ ಕೆಲಸ ಮಾಡಿಕೊಂಡಾಗ ಬಹಳ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆ ಉಂಟಮ್ಮ ವಿದೇಶಕ್ಕೆ ಹೋದಾಗ ಯಾತೋ ವಿದೇಶಕ್ಕೆ ಹೋದ ಮೇಲೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಯಾತೋ ಅವರಿಗೆ ಮೋಸ ಆಗುತ್ತೆ ಎರಡರಲ್ಲಿ ಒಂದಂತೂ ಖಂಡಿತ ಆಗಿಯೇ ಆಗುತ್ತಮ್ಮ ಸೊ ಇದರ ಬಗ್ಗೆ ಗಮನ ಗಮನಗೊಳಗೆ ಒಳ್ಳೇದಾಗಲೀತಾಯಿ ಓಕೆನಾ ಸರಿ ಒಳ್ಳೆಯದಾಗಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಇಲ್ಲ ವಿದೇಶಕ್ಕೆ ಹೋಗಿ ಓದಾಡಬೇಕಷ್ಟೇ ಬೇರೆ ಏನಿಲ್ಲ ಅಲ್ವಾ ಕೆಲವೊಂದು ಜಾತಕದಲ್ಲಿ ವಿದೇಶದ ಯೋಗ ಇರುವುದಿಲ್ಲ ಓಕೆನಾ ವಿದೇಶದ ಯೋಗ ಇರಬೇಕಾದ್ರೆ ಪ್ಲಾನೆಟ್ ಪೊಸಿಷನ್ ಹಾಗಿರಬೇಕು ಇಲ್ಲಾಂದರೆ ಊರಲ್ಲೇ ಇದ್ದುಕೊಂಡು ನಿಮೇನಾದರೂ ಸಾಧನೆ ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿತ್ತು ಓಕೆನಾ ರೈಟ್ ಸೊ ನಂಬರ್ ಟ್ವೆಂಟಿ ಸಿಕ್ಸ್ ಬಂದಾಗ ಒಂದು ಚಂದ್ರಣಕ್ಯ ಉಂಟು ಒಂದು ಅಲ್ಲಿ ಶುಕ್ರಣಾಂಕಿ ಉಂಟು ಚಂದ್ರಣಾಂಕಿ ಚಂದ್ರಣಾಂಕಿಗೆ ನಿಮಗೆ ಹೇಳಿದೆ ಚಂದ್ರಾಂಕಿ ಬಂದಾಗ ಏನಾಗುತ್ತೆ ಇವರಿಗೆ ರಹಸ್ಯ ವಿದ್ಯೆಗಳು ಖಂಡಿತ ಗೊತ್ತಿರ್ತವೆ ಗುರು ಹಿರಿಯಿಂದ ಬಂದಂಥ ಪ್ರಾಪರ್ಟಿ ಇವ್ರ ಪಾಲಿಗೆ ಬರುವ ಸಾಧ್ಯತೆಗಳು ಇದ್ದರೆ ಬರುವಂಥ ಸಾಧ್ಯ ತೀರಾ ತೀರಾ ಜಾಸ್ತಿ ಒಮ್ಮೆಲೆ ದೊಡ್ಡ ಮಟ್ಟಿಗೆ ಹಣ ಮಾಡಬೇಕನ್ನೋ ಉತ್ಕಟ ಇಚ್ಛೆಯನ್ನು ಹೊಂದತಕ್ಕಂಥವರಾಗಿರ್ತಾರೆ ಅದೊಂದು ಖಂಡಿತ ಆಗುತ್ತೆ ಅವರಿಗೆ ಆನಂತರ ಸ್ವಲ್ಪ ವಿಶೇಷ ರೀತಿಯಲ್ಲಿ ಶ್ರಮ ಪಡಬೇಕಾಗುತ್ತೆ ತುಂಬ ಶ್ರಮ ಪಡಬೇಕಾದಂಥ ಅನಿವಾರ್ಯತೆ ಇವರು ಪಾಲಿಗೆ ಒಂದು ಖಂಡಿತ ಇದ್ದೇ ಇರ್ತದೆ ಇವರ ಒಂದು ಪ ಪತ್ನಿಗೆ ಸಂಬಂಧಪಟ್ಟದೆ ಇವರ ಪತ್ನಿ ಯಾರು ಇರ್ತಾರೆ ಅವರ ಆರೋಗ್ಯದಲ್ಲಿ ಯಾವಾಗಲೂ ಸಮಸ್ಯೆಯನ್ನು ಇವರು ಎದುರಿಸಲೇಬೇಕಾಗುತ್ತೆ ಪತ್ನಿ ಆರೋಗ್ಯ ವಿಷಯಗಳು ಬಹಳ ಕ್ರಿಟಿಕಲ್ ಪೊಸಿಷನ್ಗೆ ಬರುವಂಥ ಸಾಧ್ಯತೆಗಳು ಕೂಡ ಕೆಲವೊಂದು ಬಾರಿ ತೀರಾ ತೀರ ಜಾಸ್ತಿ ಅಂತ ಹೇಳಿದ್ರೆ ತಂದೆಯ ಸುಖದಲ್ಲಿ ವ್ಯತ್ಯಯ ಉಂಟಾಗುತ್ತೆ ತಂದೆಯ ಸುಖ ಅಷ್ಟು ಸುಲಭದಲ್ಲಿ ಸಿಗ್ಲಿಕ್ಕೆ ಬಿಡೋದಿಲ್ಲ ನಂಬರ್ ಟು ಯಾರಿಗೆ ಬಂದು ಕೂಡ ನೋಡಿ ಇದೆಲ್ಲ ಅಟ್ರಿಬ್ಯೂಟ್ಸ್ ಇದ್ದೇ ಇರ್ತದೆ ನಾನು ಹೇಳುವಂಥದ್ದು ನಿಮ್ಮ ಜಾತಕದಲ್ಲಿ ನಂಬರ್ ಟೂ ಬಂದಿದೆ ಅಂದಾಗ ಈ ಅಟ್ರಿಬ್ಯೂಟ್ಸ್ ಅವರಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟಾ ಓಕೆ ಅಷ್ಟಮ ಸ್ಥಾನ ಅಥವಾ ಅವರ ದ್ವಿತೀಯ ಭಾವ ಅಥವಾ ಅವರ ದಶಮ ಭಾವ ಅಥವಾ ಅವರ ನಾಲ್ಕನೇ ಮನೆಯದು ಆಕ್ಟಿವೇಟ್ ಆಗಿರ್ತದೆ ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಬೇಕು ಈ ನಂಬರ್ ಹೇಗೆ ಕೆಲಸ ಮಾಡ್ತದೆ ಅಂತ ಅರ್ಥ ಮಾಡ್ಕೊಳ್ಳಿ ಓಕೆ ತುಂಬ ಚೆನ್ನಾಗಿರ್ತದೆ ಪರವಾಗಿಲ್ಲ ಸ್ವಲ್ಪ ಮೆಹನತ್ ಮಾಡಬೇಕಾಗುತ್ತೆ ರಹಸ್ಯ ವಿದ್ಯೆಗಳಲ್ಲಿ ಇದ್ದಾಗ ಈ ನಂಬರ್ ಚೆನ್ನಾಗಿ ಕೆಲಸ ಮಾಡ್ತದೆ ಅಥವಾ ರಹಸ್ಯ ರಹಸ್ಯವಾದ ಪುಸ್ತಕಗಳನ್ನು ಓದಲಿಕ್ಕೆ ಪ್ರಯತ್ನ ಮಾಡಿ ರಾಮಾಯಣ ಮಹಾಭಾರತ ಭಾಗವತ ಅಥವಾ ಭಗವದ್ಗೀತೆ ಯಾವುದನ್ನು ಕೂಡ ಯಾವುದನ್ನಾದರೂ ಓದಲಿಕ್ಕೆ ಪ್ರಯತ್ನ ಮಾಡಿ ಅಥವಾ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಪುಸ್ತಕಗಳು ವಾಸ್ತುವಿಗೆ ಸಂಬಂಧ ಪುಸ್ತಕಗಳು ರಹಸ್ಯ ವಿದ್ಯೆಗಳಲ್ಲೇ ವಿದ್ಯೆಗಳಿಗೆ ಸಂಬಂಧ ಪುಸ್ತಕಗಳು ಯಾವುದುಂಟು ಸೊ ಅದನ್ನು ಓದಲಿಕ್ಕೆ ಪ್ರಯತ್ನ ಮಾಡಿದಾಗ ಕೂಡ ಏನಾಗುತ್ತೆ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ನಿಮಗೆ ಬಹಳ ಒಳ್ಳೆಯ ರಿಸಲ್ಟ್ ಅನ್ನು ಇದು ತಂದುಕೊಡುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ಜೊತೆಗೆ ನಂಬರ್ ಸಿಕ್ಸ್ ಬಂದುಬಿಡಿದೆ ಓಕೆ ಅದು ಅಂಕೆ ಓಕೆ ಶುಕ್ರಣಂಕಿ ಓಕೆ ಶುಕ್ರನಂಗೆ ನಂಬರ್ ಸಿಕ್ಸ್ ಬಂದಾಗ ಏನಾಗುತ್ತೆ ಆಗ ನೀವು ಟ್ರಾವೆಲಿಂಗ್ ಮಾಡ್ತೀರ ಸ್ವಲ್ಪ ಮಟ್ಟಿಗೆ ಟ್ರಾವೆಲಿಂಗ್ ಸ್ವಲ್ಪ ಜಾಸ್ತಿ ಕಂಫರ್ಟೇಬಲ್ ಜಾಸ್ತಿ ಬೇಕು ನಿಮಗೆ ಯಾವುದು ಕಂಫರ್ಟ್ ಆಗುತ್ತೆ ಅದೇ ಕೆಲಸವನ್ನು ನೀವು ಮಾಡಬೇಕಾಗುತ್ತೆ ಬೇರೆ ಕೆಲಸದಲ್ಲಿ ನೀವು ಹೋಗೋ ಹಾಗೆ ಇಲ್ಲ ಅಂತ ಹೇಳ್ತೇನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಆನಂತರ ನಿಮಗೆ ವಿಶೇಷ ರೀತಿಯಲ್ಲಿ ಏನಾಗುತ್ತೆ ಒಂದು ಕಂಫರ್ಟ್ ಝೋನಲ್ಲಿ ಇದ್ದುಕೊಂಡು ನೀವು ಕೆಲಸ ಮಾಡಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರುತ್ತೆ ಸೊ ಅದನ್ನು ಕೂಡ ಖಂಡಿತ ಪ್ರಯತ್ನ ಮಾಡ್ಬೋದು ಸ್ವಲ್ಪ ಶತ್ರುಕಾಟ ಕೂಡ ಜಾಸ್ತಿ ಇರ್ತದೆ ಶತ್ರುಕಾಟಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸ್ವಲ್ಪ ಗಮನ ಕೊಡಬೇಕಾದ ಅನಿವಾರ್ಯತೆ ಉಂಟು ಬಾಕಿ ವಿಚಾರ ಓಕೆ ಪರವಾಗಿಲ್ಲ ಅದನ್ನು ಟೋಟಲ್ ಮಾಡಿದಾಗ ನಂಬರ್ ಏಯ್ಟ್ ಬರುತ್ತೆ ಮೆಹನತ್ ಮಾಡಬೇಕಾಗುತ್ತೆ ತುಂಬ ಮೆಹನತ್ ಮಾಡಬೇಕಾಗುತ್ತೆ ತುಂಬ ನೀವು ಶ ದೈಹಿಕ ರೀತಿಯಲ್ಲಿ ಕಷ್ಟಪಡಬೇಕಾಗುತ್ತೆ ಏನು ಕಷ್ಟಪಡಲಿಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಮನೆಯಲ್ಲಿ ಮನೆಯಲ್ಲಿ ನೆಲ ಒರೆಸೋದು ಗುಡಿಸೋದು ಅಥವಾ ಟಾಯ್ಲೆಟನ್ನು ಕ್ಲೀನ್ ಮಾಡೋದು ಇದನ್ನು ಮಾಡಿದಾಗ ಕೂಡ ಈ ನಂಬರ್ ಬಹಳ ಚೆನ್ನಾಗಿ ವರ್ಕ್ ಆಗಲಿ ಸ್ಟ ಸ್ಟಾರ್ಟ್ ಆಗಿದೆ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅದರಲ್ಲೆಲ್ಲ ಕೆಲವು ಲಾಜಿಕ್ಸ್ ಇದೆ ಲಾಜಿಕ್ಸ್ ಇಲ್ಲಿ ಬೇಕಾಗಿಲ್ಲ ಬಟ್ ನೀವು ಅದನ್ನು ಮಾಡ್ಕೊಂಡಾಗ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಅಂತ ಕೊಡಲಿಕ್ಕೆ ಸ್ಟಾರ್ಟ್ ಆಗಿದೆ ಬಟ್ ಇವರಲ್ಲಿ ಒಂದು ದುರ್ಗುಣ ಇರ್ತದೆ ಏನು ಟೂ ಮತ್ತು ಸಿಕ್ಸ್ ನಂಬರ್ ಒಟ್ಟೆಯಾಗಿ ಬಂತ ಟೂ ಮತ್ತು ಸಿಕ್ಸ್ ನಂಬರ್ ಬಂದಾಗ ಸ್ವಲ್ಪ ಹುಡುಗಿಯರ ಬಗ್ಗೆ ಗಮನ ಕೊಡಬೇಕಾಗುತ್ತೆ ಓಕೆ ಅದು ಒಳ್ಳೆಯ ಲಕ್ಷಣ ಅಂತ ಖಂಡಿತ ಅಲ್ಲ ಓಕೆ ಆಗ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳಿಗೂ ತೀರಾ ತೀರ ಜಾಸ್ತಿ ಆಕರ್ಷಣೆಗೊಳಗಾಗಿಬಿಡ್ತೀರಾ ಅಥವಾ ಯಾರನ್ನಾದರೂ ಮಾತಾಡ್ಸೋದಕ್ಕೆ ಪ್ರಯತ್ನ ಮಾಡ್ತೀರಾ ಇನ್ನೇನೋ ಮಾಡ್ತೀರಾ ಏನೋ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ಕೊಳ್ತೀರಾ ಸೊ ಅದು ಉಂಟು ಚಂದ್ರ ಚಂದ್ರ ಬಂದು ಚಂದ್ರ ಬಂದು ಏನಾಗುತ್ತೆ ಚಂದ್ರ ಬಂದರೆ ಕಟ್ಟಿಕೊಳ್ಳುವುದು ಅಂತ ಓಕೆನಾ ಅಂದರೆ ಶುಕ್ರ ಬಂದು ಅಂಕೆ ಬಂದು ಶುಕ್ರ ಓಕೆ ಹುಡುಗಿಯರನ್ನು ಕಟ್ಟಿಕೊಳ್ತೀರ ಅಂತ ಇಂಡಿಕೇಶನ್ ಇದೆ ಸೊ ಅದನ್ನು ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಅನೇಕ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ಇದರ ಬಗ್ಗೆ ತುಂಬ ಕೊಡಲಿಕ್ಕೆ ಪ್ರಯತ್ನ ಮಾಡಿ ರೈಟಾ ಅದೊಂದು ನೆಗೆಟಿವ್ ಇದರಲ್ಲಿ ಉಂಟು ಇದರಲ್ಲಿಲ್ಲ ಇದರಲ್ಲಿಲ್ಲ ಎರಡೂ ಜಾತಕದಲ್ಲಿಲ್ಲ ಬಟ್ ಟ್ವೆಂಟಿ ಸಿಕ್ಸ್ ನಂಬರಲ್ಲಿ ಆ ಒಂದು ನೆಗೆಟಿವ್ ಉಂಟು ಆ ಟ್ವೆಂಟಿ ಸಿಕ್ಸ್ ನಂಬರನ್ನು ಸೊ ಯಾರನ್ನದು ಕಟ್ಟಿಕೊಳ್ಳುವಂಥ ಪ್ರಯತ್ನ ಬೇಕಾಗಿಲ್ಲ ನೀವೇನು ಮದುವೆ ಆಗಿದ್ದೀರಾ ಸೊ ಅದೇ ನಿಮ್ಮ ಗಂಡ ಯಾರಿರ್ತಾರೆ ಅವರೇ ಅಥವಾ ನಿಮ್ಮ ಹೆಂಡತಿ ಯಾರು ಇರ್ತಾರೆ ಅವರೇ ಅದು ಬಿಟ್ಟು ಬೇರೆಯವರನ್ನು ಕಟ್ಟಿಕೊಳ್ಳುವಂಥ ಕೆಲಸವನ್ನು ಮಾಡಲಿಕ್ಕೆ ಹೋದರೆ ಡೆಫಿನೆಟಾಗಿ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗೋ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿದೆ ಓಕೆನಾ ರೈಟಾಗಿ ಗೊತ್ತಾಯಿತ ಸೊ ಈ ನಂಬರ್ಗೆ ಸಂಬಂಧಪಟ್ಟಂತೆ ಅತ್ಯುತ್ತಮವಾದ ಅದು ಡೆಡ್ ಆಪೋಸಿಟ್ ನಂಬರ್ ಯಾವುದು ಯಾವುದಿರ್ತದೆ ನಂಬರ್ ಒನ್ ಓಕೆನಾ ನಂಬರ್ ಒನ್ ಏನು ಅದು ಭಾಳ ಡೆಡ್ ಆಪೋಸಿಟ್ ಆಗಿ ಬರುವಂಥದ್ದು ಆನಂತರ ನಂಬರ್ ಏಯ್ಟಿಗೆ ಸಂಬಂಧಪಟ್ಟಂತೆ ಬಾಕಿ ಯಾವುದು ನಂಬರ್ ಅಷ್ಟು ಅಷ್ಟು ಡೆಡ್ ಆಪೋಸಿಟ್ ಆಗೋದಿಲ್ಲ ನಂಬರ್ ಒನ್ ಮತ್ತು ನಂಬರ್ ಟೂ ಮಾತ್ರ ಸ್ವಲ್ಪ ಮಟ್ಟಿಗೆ ಡೆಡ್ ಆಪೋಸಿಟ್ ಆಗ್ಬೋದು ಬಾಕಿ ನಂಬರ್ಸ್ ಪರವಾಗಿಲ್ಲ ಬಾಕಿ ನಂಬರ್ ಮ್ಯಾನೇಜ್ ಆಗುತ್ತೆ ಎಲ್ಲ ರೀತಿಯಲ್ಲೂ ಮ್ಯಾನೇಜ್ ಆಗುತ್ತೆ ಹೆದರುವಂಥ ಅವಶ್ಯಕತೆಗಳು ಇಲ್ಲವೇ ಇಲ್ಲ ಅಂತ ಹೇಳಿದ್ರು ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ನೆಕ್ಸ್ಟ್ ಬಂದ ಮೇಲೆ ನಂಬರ್ ನೈನ್ ಏಯ್ಟೀನ್ ಟ್ವೆಂಟಿ ಸೆವೆನ್ ಏನಪ್ಪ ಮಾಡ್ತೇವೆ ಹೇಳಿಕೊಡ್ತೀನಿ ಎಲ್ಲಿದ್ದಾರೆ ಜಸ್ಟ್ ಮಾತಾಡಬೇಣ ಹಲೋ ನಮಸ್ಕಾರ ಗುರುಗಳೇ ನಮಸ್ತೆ ಯಾರು ಮಾತಾಡ್ತಿದೀರಿ ಸರ್ ಇಲ್ಲಿಂದ ನಾನು ಆರಾಮ್ ಸಾರಿ ಶೃಂಗೇರಿಯಿಂದ ಮಾತಾಡ್ತಿರೋದು ಸರ್ ಯಾರ ಬಗ್ಗೆ ತಿಳ್ಕೋಬೇಕು ಸರ್ ನನ್ನ ಬಗ್ಗೆನೇ ತಿಳ್ಕೋಬೇಕು ಸರ್ ನಿಮ್ಮ ಹೆಸರು ಹುಟ್ಟಿದ ದಿನಾಂಕ ಆ ಸಾರಿ ಹುಟ್ಟಿದ ದಿನಾಂಕ ಕೇಳಿ ಹದಿನಾರು ಒಂದು ಐವತ್ತೈದು ಶ್ರಾತಿ ನಕ್ಷತ್ರ ರಾಶಿ ಸಾಯಂಕಾಲ ಒಂಬತ್ತು ಗಂಟೆಗೆ ಹುಟ್ಟಿದ್ರಿ ಸರ್ ಹುಟ್ಟಿದೆ ಸರ್ ತಾವು ಹಾ ತಾವು ಹುಟ್ಟಿದೆಲ್ಲಿ ಸರ್

ಅಲ್ವಾ ಸ್ವಲ್ಪ ಕೈ ಕೊಡ್ತದೆ ಆರೋಗ್ಯ ಅದು ಮಾಮೂಲಿ ಅಂತ ಅದರಲ್ಲಿ ಏನು ಸಮಸ್ಯೆ ಅಲ್ಲ ನೋಡಿ ನಿಮಗೆ ಹೇಳ್ಕೊಡ್ತೀನಿ ಸರ್ ಕೇತು ದೇಶ ಏನಪ್ಪ ವರ್ಕ್ ಮಾಡ್ತಾನೆ ಕೇತು ಏನು ಮಾಡಿಸ್ತಾನೆ ಅದನ್ನ ಹೇಳ್ಕೊಡ್ತೀನಿ ನಿಮಗೆ ನೋಡಿ ನಿಮಗೆ ಎರಡು ಸಾವಿರದ ಇಪ್ಪತ್ತರಿಂದ ಕೇತು ದಶೆ ಜಸ್ಟ್ ಸ್ಟಾರ್ಟ್ ಆಗಿದೆ ಸರ್ ನಿಮಗೆ ಓಕೆನಾ ಈಗ ಎರಡು ಸಾವಿರದ ಇಪ್ಪತ್ತು ಜನವರಿಗೆ ಸ್ಟಾರ್ಟ್ ಆಗಿದೆ ಎರಡು ವರ್ಷ ಒಂದುವರೆ ಒಂದುವರೆ ವರ್ಷ ಆಗ್ತಾ ಉಂಟು ಅಷ್ಟೇ ಕೇತು ದಶೆ ಸ್ಟಾರ್ಟ್ ಆಗಿ ಓಕೆನಾ ಕೇತುವಿನಲ್ಲಿ ಶುಕ್ರ ಭುಕ್ತಿ ನಡೀತಾ ಉಂಟು ಶುಕ್ರ ಭುಕ್ತಿ ನಡೆಯುವಾಗ ಏನಾಗುತ್ತೆ ಗೊತ್ತಾ ನಿಮಗೆ ಶುಕ್ರ ಭುಕ್ತಿ ನಡೀಬೇಕಾದ್ರೆ ಒಂದು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಬದಲಾವಣೆಗಳನ್ನು ಬಯಸ್ತೀರಿ ಅಂತ ಇಂಡಿಕೇಷನ್ ಇದೆ ಸರ್ ನೀವೇನು ಕೆಲಸ ಮಾಡ್ತೀರಾ ಅಲ್ಲಿಂದ ಬದಲಾವಣೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಅಥವಾ ಒಂದು ಮನೆ ವಿಚಾರದಲ್ಲಿ ಮನೆಯನ್ನು ಒಡೆದು ಕಟ್ಟುವಂಥದ್ದು ಅಥವಾ ಅದನ್ನ ಡೆಮಲಿಶ್ ಮಾಡಿ ಕಟ್ಟುವಂತ ಒಂದು ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಸರ್ ಏ ಪ್ರಯತ್ನ ಮಾಡ್ತಾ ಇದ್ದೀರ ಅದಕ್ಕೋಸ್ಕರ ಹೇಳಿ ಯಾವಾಗ ಕಟ್ಟಿದ್ರಿ ಸರ್ ಹೋದ ವರ್ಷ ಕಟ್ಟಿ ಆಯ್ತು ಈಗ ಈಗ ಕೂಡ ಅದು ಯೋಗ ತೋರಿಸ್ತಾ ಉಂಟು ಸರ್ ಏನು ಯೋಗ ನೋಡಿ ನಿಮಗೆ ಎರಡು ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಒಳಗಡೆ ಆ ಮನೆಯಲ್ಲಿ ಮತ್ತೆ ಚೇಂಜಸ್ ಮಾಡ್ಕೊಳ್ತೀರಾ ಅಂತ ಉಂಟು ಸರ್ ಅದು ಗೊತ್ತಿಲ್ಲ ನನಗೆ ಮತ್ತೆ ಶುಕ್ರ ಭುಕ್ತಿ ಬಂದಾಗ ಮನೆ ಆಗ್ತದೆ ಆಗಿದೆ ನಿಮಗೆ ಓಕೆ ಆ ಮನೆಯಲ್ಲಿ ಮತ್ತೆ ಚೇಂಜಸ್ ಮಾಡ್ಕೊಳ್ತಿರೋದು ಇಂಡಿಕೇಶನ್ ಅದರ ಜೊತೆಗೆ ಕಾರ್ಯಕ್ಷೇತ್ರದಲ್ಲಿ ಕೂಡ ಮಾಡ್ಕೊಳ್ತೀರ ಮಾಡ್ಕೊಳ್ತಿರೋದು ಇಂಡಿಕೇಶನ್ ಉಂಟು ಸರ್ ಗೊತ್ತಿಲ್ಲ ನನಗೆ ಅದು ಸಕ್ಸಸ್ ಅಂತ ಆಗಿ ಆಗುತ್ತೆ ಅದರ ಬಗ್ಗೆ ವರಿ ಮಾಡುವಂಥ ಅಗತ್ಯ ಅಲ್ಲ ಈಗ ಕೇತು ದೇಶ ನಡೆಯುವಾಗ ಅದರಲ್ಲಿ ಮುಖ್ಯ ರಿಸಲ್ಟ್ ಏನಿರ್ತದೆ ಕೇಳಿಸಿಕೊಳ್ಳಿ ಕೇತು ದೇಶ ನಡೀತಾ ಕೇತು ದೇಶ ನಡಿಬೇಕಾದ್ರೆ ನಿಮ್ಮ ಗುರು ಆಕ್ಟಿವೇಟ್ ಆಗಿಬಿಡ್ತಾನೆ ಗುರು ಆಕ್ಟಿವೇಟ್ ಆದ ಗುರು ಹನ್ನೆರಡನೇ ಮನೆಯಲ್ಲಿ ಇದ್ದುಕೊಂಡು ಆತ ಏನು ಮಾಡ್ತಾನೆ ನಿಮ್ಮ ಆರನೇ ಮನೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ ಹಾಗಾದ್ರೆ ಏನಾಗುತ್ತೆ ನಿಮಗೆ ಆರೋಗ್ಯದ ವಿಚಾರ ಮತ್ತೆ ಹಣಕಾಸಿನ ವಿಚಾರದಲ್ಲಿ ವ್ಯತ್ಯಯಗಳು ಉಂಟಾಗ್ತವೆ ಅಥವಾ ಲೋನ್ ಕಟ್ಲಿಕ್ಕೆ ಏನು ಬೇಕು ಸರ್ ಅದರಲ್ಲಿ ನಿಮಗೆ ಪ್ರಾಬ್ಲಮ್ ಬರುವಂತ ಸಾಧ್ಯ ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಸೊ ಪರಿಹಾರ ಏನು ಮಾಡಬೇಕು ನೀವು ವಿಶೇಷ ರೀತಿಯಲ್ಲಿ ಕೇತುವಿಗೆ ಸಂಬಂಧಪಟ್ಟ ಗಣಪತಿ ಟೆಂಪಲ್ಗೆ ಹೋಗಿ ಆರಾಧನೆ ಮಾಡ್ಕೊಂಡು ಬನ್ನಿ ಅರ್ಚನೆ ಮಾಡ್ಕೊಂಡು ಬನ್ನಿ ಮಂಗಳವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳಿ ಕೇತು ಶಾಂತನಾಗಿ ಬಿಡ್ತಾನೆ ಅದರ ಮುಖಾಂತರ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರೋ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಸರ್ ಇಷ್ಟೊಂದು ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಓಕೆನಾ ಅರ್ಥ ಆಯ್ತಾ ಸರಿ ಒಳ್ಳೇದಾಗ್ಲಿ ಸರ್ ಹೋಗಿ ಬನ್ನಿ ಕರೆ ಮಾಡಿದ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ ರೈಟ್ ಜಸ್ಟ್ ವೇಟ್ ಓಕೆ ಓಕೆ ಇವರಿಗೆ ಶುಕ್ರಭುಕ್ತಿ ಬಂದ ತಕ್ಷಣವೇ ಮನೆ ಚೇಂಜ್ ಮಾಡಿದ್ದಾರೆ ಇವರು ಓಕೆ ರೈಟ್ ಆರಂಭದಲ್ಲಿ ಮಾಡಿದ್ದಾರೆ ಪರವಾಗಿಲ್ಲ ಇನ್ನೂ ಕೂಡ ಚೇಂಜಸ್ ಮಾಡುವಂಥ ಯೋಗ ಏನೋನೋ ಮಾಡ್ಕೊಳ್ತೀರಲ್ಲೋ ಮನೆ ಆದ ನಂತರ ಚೇಂಜಸ್ ಎಲ್ಲ ಬಂದೇ ಬರ್ತಲ್ಲ ಅಂತ ಒಂದು ಪರಿಸ್ಥಿತಿ ಓಕೆ ಮಾಡಿ ಏನು ಬಂದ ಮೇಡಮ್ ನಂಬರ್ ನೈನ್ ನಂಬರ್ ಏಯ್ಟೀನ್ ನಂಬರ್ ಟ್ವೆಂಟಿ ಸೆವೆನ್ ಬಂದಾಗ ಓಕೆ ನಂಬರ್ ನೈನ್ ಬಂದುಬಿಡ್ತೀವಿ ಓಕೆ ನಂಬರ್ ನೈನ್ ನಂಬರ್ ನಂಬರ್ನಲ್ಲಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಬಂದಾಗ ನೈನ್ ನಂಬರ್ ಕೊನೆಯ ಅಂಕೆ ಕೊನೆ ಅಂಗೆ ಕೊನೆ ಅಂಕೆ ಹೇಗಪ್ಪ ಇರ್ತದೆ ಕೊನೆ ಅಂಗೆ ಅಂದರೆ ಎಲ್ಲವನ್ನು ಕೂಡ ಫಿನಿಶ್ ಮಾಡುವಂಥ ಅಂಕೆ ಎಲ್ಲವನ್ನು ಕೂಡ ಫಿನಿಶ್ ಮಾಡಿಬಿಡ್ತದೆ ಅಲ್ವಾ ಅದು ಎಂಡ್ ಅಂಕೆ ಅದು ಎಂಡ್ ಆಗಿರುವಂಥದ್ದು ನಿಮ್ಮ ಕೆಲಸ ಕಾರ್ಯಗಳು ಫಿನಿಶ್ ಆಗಬೇಕು ನಿಮ್ಮ ಜಾತಕದಲ್ಲಿ ಪೂಜೆ ಚೆನ್ನಾಗಿರಬೇಕು ನಿಮ್ಮ ಕೆಲಸಗಳು ಫಿನಿಶ್ ಆಗಬೇಕು ನಿಮ್ಮ ಮನೆಯಲ್ಲಿ ನಿಮ್ಮ ಸೌತ್ ಕಾರ್ನರ್ ಅಥವಾ ನಿಮ್ಮ ಅಗ್ನಿಮೂಲ ಬಹಳ ಚೆನ್ನಾಗಿರಬೇಕಂದರೆ ಅಗ್ನಿ ಅಂತ ಏನುಬಿಟ್ಟು ಅದು ಪರಿಪೂರ್ಣ ರೀತಿಯಲ್ಲಿ ಅಗ್ನಿ ಪರಿಪೂರ್ಣ ರೀತಿಯಲ್ಲಿ ಇದ್ದಾಗ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಡನ್ ಆಗಬೇಕು ಬಿಡ್ತವೆ ಡನ್ ಅಂತ ಆಗಬೇಕು ಅದಕ್ಕೆ ಆ ನಂಬರ್ ಕೆಲಸ ಮಾಡಬೇಕು ಓಕೆನಾ ರೈಟಾ ಸೊ ಇವರೆಲ್ಲ ನೋಡಿ ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಇವರೊಂದು ಏನಂದರೆ ಯಾವುದೇ ಕೆಲಸಕ್ಕೆ ಫೈನಲ್ ಟಚ್ ಅನ್ನು ಕೊಡುವಂಥ ಕೆಲಸ ಇವರು ಮಾಡ್ಬೋದು ಓಕೆನಾ ಯಾವುದೇ ಕಾರ್ಯಕ್ಕೆ ಫೈನಲ್ ಟಚ್ ಏನೇ ಇದ್ರು ಕೂಡ ಫೈನಲ್ ಟಚ್ ಇವರ ಮುಖಾಂತರ ಬರುತ್ತೆ ಫೈನಲ್ ಟಚ್ ಇವರ ಮುಖಾಂತರ ಬಂದಾಗ ಅದು ಫೈನಲ್ ಆಗುತ್ತೆ ಕೆಲಸ ಕಾರ್ಯ ಮುಂದುವಳಿಕೆ ಸ್ಟಾರ್ಟ್ ಆಗುತ್ತೆ ರೈಟಾಗಿ ಗೊತ್ತಾಯಿದೆ ನಿಮಗೆ ಯಾವುದೇ ಒಂದು ಕೆಲಸ ಫಿನಿಶ್ ಆಗಬೇಕು ಸೊ ಅದು ಇವರಿಂದ ಸಾಧ್ಯ ಹಾಗಾದ್ರೆ ಫಿನಿಶಿಂಗ್ ಮಾಡುವ ಕೆಲಸ ಏನಾದರೂ ಇವ್ರು ಮಾಡಿಕೊಂಡ್ರೆ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಫಿನಿಶಿಂಗ್ ಮಾಡುವಂತಹ ಡಿಪಾರ್ಟ್ಮೆಂಟಲ್ಲಿ ಇವರು ಇದ್ದರೆ ಸೊ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಅಂತ ಇಂಡಿಗೆ ಇದು ಬಹಳ ಚೆನ್ನಾಗಿದೆ ಓಕೆನಾ ನಂಬರ್ ನೈನ್ ಬಂದಾಗ ವಿಶೇಷ ರೀತಿ ಆಧ್ಯಾತ್ಮದಲ್ಲಿ ಹೋಗ್ತಾರೆ ಆಧ್ಯಾತ್ಮದಲ್ಲಿ ಹೋಗುವಂಥ ಯೋಗ ಭಾಗ್ಯ ಇವ್ರ ಪಾಲಿಗೆ ತೀರಾ ತೀರ ಜಾಸ್ತಿ ವಿದೇಶಕ್ಕೆ ಹೋಗಿ ನೆಲೆಸುವಂಥ ಯೋಗ ಭಾಗ್ಯ ತೀರಾ ಜಾಸ್ತಿ ಡಿಗ್ರಿ ಒಂದಕ್ಕಿಂತ ಹೆಚ್ಚು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ತೀರಾ ಜಾಸ್ತಿ ಒಳ್ಳೆ ಕನ್ಸಲ್ಟಿಂಗ್ ಮಾಡ್ತಾರೆ ಒಳ್ಳೆ ಕೌನ್ಸಿಲಿಂಗ್ ಕೂಡ ಮಾಡ್ತಾರೆ ಕನ್ಸಲ್ಟಿಂಗ್ ಮಾಡ್ತಾರೆ ಜೊತೆಗೆ ಕೌನ್ಸಿಲಿಂಗ್ ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ಮಾಡ್ಕೊಳ್ತಾರೆ ತಂದೆಯನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಗುರುಗಳನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಎಲ್ಲ ಓಕೆ ಇವರಲ್ಲಿರುವಂಥ ಒಂದೇ ಒಂದು ದುರ್ಗುಣ ಅಂದರೆ ಒಂದೇ ಒಂದು ದುರ್ಗುಣ ಡೈರೆಕ್ಟಾಗಿ ನಂಬರ್ ನೈನ್ ಬಂದಾಗ ಏನು ಗೊತ್ತಾ ಕಮ್ಯುನಿಕೇಶನ್ ಚೆನ್ನಾಗಿರಲ್ಲ ಸುಳ್ಳು ಹೇಳ್ತಾರೆ ರೈಟಾ ಅರ್ಥ ನಿಮಗೆ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿಲ್ಲ ಸುಳ್ಳು ಹೇಳುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಸೊ ಅದೊಂದು ಚಟ ಬಿಟ್ಟಾಗ ಎಲ್ಲ ರೀತಿಯಲ್ಲಿ ಕೂಡ ಫೇವರಬಲ್ ಆಗಿತ್ತು ಓಕೆಂದರೆ ಸ್ವಲ್ಪ ಸುಳ್ಳು ಹೇಳ್ತಾರೆ ಸ್ವಲ್ಪ ಇರಿಟೇಟ್ ಸ್ವಲ್ಪ ಆಗಲ್ಲ ಏನಾದ್ರೂ ಏನಾದರೂ ಆ ಸಮಯಕ್ಕೆ ಏನು ಬೇಕೋ ಅದನ್ನು ಉಪಯೋಗ ಮಾಡಿ ಸ್ವಲ್ಪ ಬಾಣ ಬಿಟ್ಟು ಬಿಡೋದು ಏನೋ ಒಂದು ಬಾಣ ಆ ಮೂಮೆಂಟಲ್ಲಿ ಪ್ರಯೋಗ ಮಾಡೋದು ಅದೊಂದು ನೆಗೆಟಿವ್ ಇದರಲ್ಲಿ ಉಂಟು ಆ ನೆಗೆಟಿವನ್ನು ಕಳೆದುಕೊಂಡು ಬಿಟ್ಟಾಗ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಆ ನೆಗೆಟಿವನ್ನು ನೀವೇನಾದರೂ ಬಿಟ್ಟು ಯಾವಾಗಲೂ ಸತ್ಯವನ್ನು ಪ್ರತಿಪಾದಿಸಿದಾಗ ನಿಮಗೆ ಒಳ್ಳೆ ರಿಸಲ್ಟ್ ಬರೋದು ಇಲ್ಲಾಂದರೆ ಆ ಸಮಯಕ್ಕೆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಕಥೆಯನ್ನು ಕಟ್ಟಿ ಬಾಣ ಬಿಟ್ಟು ಬಿಡೋದು ಸೊ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಅದು ಬಿಟ್ಟರೆ ಬಾಕಿ ವಿಚಾರ ಪರವಾಗಿಲ್ಲ ಪ್ರಯಾಣ ಯಾವಾಗಲೂ ಪ್ರಯಾಣದಲ್ಲಿರುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಆನಂತರ ನಿಮ್ಮ ಒಡ ಹುಟ್ಟಿದವರನ್ನ ಆನಂತರ ನಿಮ್ಮ ಅಕ್ಕಪಕ್ಕದ ಎಲ್ಲ ತೀರಾ ತೀವ್ರವಾಗಿ ನೀವು ಹಚ್ಚಿಕೊಂಡಿರ್ತೀರಂತ ಕೂಡ ಇಂಡಿಕೇಶನ್ ಇದೆ ಯಾವಾಗಲೂ ಮೊಬೈಲನ್ನು ಚೇಂಜ್ ಮಾಡ್ತಾ ಇರ್ತೀರ ಅಂತ ಇಂಡಿಕೇಶನ್ ಇದೆ ನಿಮಗೆ ಮೊಬೈಲ್ ಸಾಧಾರಣ ಮಟ್ಟಿಗೆ ಸಾಕಾಗೋದಿಲ್ಲ ಒಂದು ಒಳ್ಳೆ ಕ್ವಾಲಿಟಿ ಒಂದು ಹೈ ಕ್ವಾಲಿಟಿ ಮೊಬೈಲನ್ನು ಇಟ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅಂತೂ ಇದ್ದೇ ಇದೆ ಅಥವಾ ಕಮ್ಯುನಿಕೇಷನ್ ಡಿವೈಸ್ ಏನುಂಟು ಅದನ್ನು ಬಹಳ ಫೈಯಲ್ಲಿ ಹೈ ಲೆವೆಲಲ್ಲಿ ಇಟ್ಕೊಳ್ಳುವಂಥ ಯೋಗ ಬಗ್ಗೆ ನಂಬರ್ ನೈನ್ ಅವರಿಗೆ ಖಂಡಿತ ಇದ್ದೇ ಇರುತ್ತದೆ ಇಂಟಲೆಕ್ಚುವಲ್ ಲೆವೆಲ್ ಬಹಳ ಚೆನ್ನಾಗಿ ವರ್ಕ್ ಆಗ್ತೀರ ಪೇಪರ್ ವರ್ಕ್ ತುಂಬ ಚೆನ್ನಾಗಿ ಚೆನ್ನಾಗಿ ಮಾಡ್ತಾರೆ ಅವ್ರ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿರ್ತದೆ ಒತ್ತಿ ಬರಿ ಒತ್ತಿ ಬರೀತೀರ ನೀವು ಅಂತ ಒಂದು ಹ್ಯಾಂಡ್ ರೈಟಿಂಗ್ ನಿಮ್ಮಲ್ಲಿ ಖಂಡಿತ ಇದ್ದೇ ಇರ್ತದೆ ಬಟ್ ಸುಳ್ಳು ಹೇಳುವುದನ್ನು ಸ್ವಲ್ಪ ನೀವು ಡ್ರಾಪ್ ಮಾಡಿದಾಗ ಒಳ್ಳೆ ರಿಸಲ್ಟ್ ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ನಂಬರ್ ಫೋರ್ ಬಂದಾಗ ಅವರು ಮೋಸ ಮಾಡ್ತಾರೆ ನಂಬರ್ ನೈನ್ ಬಂದಾಗ ಸುಳ್ಳು ಹೇಳ್ತಾರೆ ರೈಟಾ ಸೊ ಇದನ್ನು ಅರ್ಥ ಅಲ್ವಾ ಅದರ ವೇರಿಯೇಷನ್ ಎಲ್ಲೂದು ಗೊತ್ತಾಗುತ್ತೆ ನಿಮಗೆ ಓಕೆನಾ ಗೊತ್ತಾಗ್ಬಿಡ್ತು ಓಕೆ ನಂಬರ್ ನೈನ್ ನಂಬರ್ ಏಯ್ಟೀನ್ ಬಂದಾಗ ಅಲ್ಲಿ ಎರಡು ನಂಬರ್ ಉಂಟಲ್ವಾ ಒಂದು ನಂಬರ್ ಒನ್ ಉಂಟು ಒಂದು ನಂಬರ್ ಏಯ್ಟ್ ಉಂಟು ಓಕೆನಾ ಹಾಗಾದರೆ ನಂಬರ್ ಒನ್ನಿನ ಆಟ್ರಿಬ್ಯೂಟ್ಸ್ ನಿಮಗೆ ಗೊತ್ತಿದೆ ನಂಬರ್ ಏಯ್ಟಿನ ಆಟ್ರಿಬ್ಯೂಟ್ಸು ನಿಮಗೆ ಗೊತ್ತಿದೆ ಅದು ಎರಡೂ ಸೇರಿ ಇಲ್ಲಿ ಏನಾಗುತ್ತೆ ಅಲ್ಲಿ ಕುಜನ ನಂಬರ್ ಬಂದುಬಿಡ್ತದೆ ಎರಡೂ ಸೇರಿ ಅಲ್ಲಿ ಕುಜನ ನಂಬರ್ ಬಂದುಬಿಡ್ತದೆ ಓಕೆನಾ ಸೊ ಹಾಗಾದರೆ ನಂಬರ್ ಒನ್ ಬಂದಾಗ ಸಾ ಅವ್ರಿಗೆ ಜೊತೆಗಾರರು ಇರಲೇಬೇಕಾಗುತ್ತೆ ಕೆಲಸ ಮಾಡಲಿಕ್ಕೆ ಅವರ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಬೇಕು ಅವರು ಹೇಳಿದ್ದನ್ನು ಮಾಡಲಿಕ್ಕೆ ಬೇಕು ಅಥವಾ ಅವರಿಗೆ ವಿಶೇಷ ರೀತಿಯಲ್ಲಿ ಅವರ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಅಥವಾ ಅವರ ವಿಚಾರನ ಹೇಳಿಕೊಳ್ಳಿಕ್ಕೆ ಅವು ಯಾರಾದರೂ ಬೇಕೇ ಬೇಕಪ್ಪ ಅದೊಂದು ಇದ್ದೇ ಇರ್ತದೆ ಅದರ ನಂಬರ್ ಏಯ್ಟ್ ಬಂದಾಗ ಏನಾಗುತ್ತೆ ನಂಬರ್ ಏಯ್ಟ್ ಬಂದಾಗ ಆಗಲೇ ಹೇಳಿದೆ ನಂಬರ್ ಏಯ್ಟ್ ಬಂದಾಗ ಏನಾಗುತ್ತೆ ಅಂತ ಡೈರೆಕ್ಟಾಗಿ ಬಂದಾಗ ಸೊ ಆ ಒಂದು ಅವರ ಅಟ್ರಿಬ್ಯೂಟ್ಸ್ ಕೂಡ ಅವರಲ್ಲಿ ಖಂಡಿತ ಇದ್ದೇ ಇರ್ತದೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಯಾವಾಗಲೂ ವೇರಿಯೇಷನ್ ಸಮಸ್ಯೆಗಳು ಅದನ್ನು ಅನುಭವಿಸಲೇಬೇಕಾಗುತ್ತೆ ಆ ನಂತರ ನಂಬರ್ ಒನ್ ಮತ್ತು ನಂಬರ್ ಏಯ್ಟ್ ನಂಬರ್ ಒನ್ ಬಂದು ಸೂರ್ಯನಿಗೆ ಸಂಬಂಧಪಟ್ಟಿದೆ ನಂಬರ್ ಏಯ್ಟ್ ಬಂದು ಶನಿಗೆ ಸಂಬಂಧಪಟ್ಟಿದೆ ಎರಡು ವಿರುದ್ಧಾಂಕಗಳು ಎರಡು ವಿರುದ್ಧಾಂಕಗಳ ಲೈಫ್ ಸ್ಟ್ರಗಲ್ ಆಗುತ್ತೆ ಸ್ವಲ್ಪ ಸ್ಟ್ರಗಲನ್ನು ಅನುಭವಿಸಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಇದ್ದೇ ಇರ್ತದೆ ಅಂತ ಹೇಳಿದ್ರೆ ಅದನ್ನು ನೋಡ್ಕೊಳ್ಬೇಕು ಆನಂತರ ಇದು ಟೋಟಲ್ ಮಾಡಿದಾಗ ನಂಬರ್ ನೈನ್ ಬರುತ್ತೆ ಸುಳ್ಳು ಹೇಳುವಂಥ ಪ್ರವೃತ್ತಿ ಇಲ್ಲಿ ಕೂಡ ಇರ್ತದೆ ಸ್ವಲ್ಪ ಸುಳ್ಳನ್ನು ಅದನ್ನು ಆದಷ್ಟು ಕಡಿಮೆ ಮಾಡಬೇಕು ಅಥವಾ ಯಾವತ್ತೂ ಸತ್ಯವನ್ನೇ ಮಾತಾಡಿ ಯಾವಾಗ ಸುಳ್ಳು ಮಾತಾಡಿದ್ರೆ ಹಾಗೇನಾದ್ರೆ ನಿಮ್ಮ ಆ ಒಂದು ತ್ರಾಟ್ ಚಕ್ರ ಏನಿದೆ ಅದು ಡಿಸ್ಟರ್ಬೆನ್ಸ್ಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿಶುದ್ಧಿ ಚಕ್ರ ಡಿಸ್ಟರ್ಬೆನ್ಸ್ ಆಗುತ್ತೆ ವಿಶುಧಿ ಡಿಸ್ಟರ್ಬೆನ್ಸ್ ಆದಾಗ ಇದು ಗುರುವಿನ ಪಾರ್ಟ್ ಓಕೆನಾ ಈ ಪಾಠ ಏನು ಇಲ್ಲಿ ಈ ಗುರುವಿನ ಪಾರ್ಟ್ ಇದು ಓಕೆ ಗುರು ಅದಕ್ಕೆ ಆಧಿಪತ್ಯ ಗುರು ಗುರು ಕೆಟ್ಟೋಗ್ತಾನೆ ಗುರು ಕೆಟ್ಟೋದಾಗ ನಿಮಗೆ ಏನು ಅಭಿವೃದ್ಧಿ ಬರಲಿಕ್ಕೆ ಬರಬೇಕು ಅದು ಅಭಿವೃದ್ಧಿ ಬರಲಿಕ್ಕೆ ಬಿಡುವುದಿಲ್ಲ ಅಭಿವೃದ್ಧಿಯಲ್ಲಿ ಕುಂಠಿತಗೊಳ್ಳುತ್ತೆ ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಸತ್ಯವನ್ನೇ ಮಾತಾಡಿದಾಗ ಈ ಪಾಠ ಏನು ಚೆನ್ನಾಗಿ ಕೆಲಸ ಮಾಡಿದೆ ಪರವಾಗಿಲ್ಲ ಓಕೆನಾ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ ನೀವು ಏನೇ ಒಂದು ಅಟ್ರಿಬ್ಯೂಟ್ಸ್ ಮಾಡಿದ್ದು ಕೂಡ ಅದು ಏಳು ಚಕ್ರಗಳಲ್ಲಿ ಕೂಡ ಕಂಡು ಬರ್ತದೆ ನಿಮ್ಮ ಜಾತಕದಲ್ಲೂ ಕಂಡು ಬರ್ತದೆ ಎಲ್ಲ ರೀತಿಯಲ್ಲಿ ಕೂಡ ಓಕೆನಾ ಎಲ್ಲ ರೀತಿಯಲ್ಲೂ ಕೂಡ ಒಂದು ಆ ಒಂದು ರಿಸಲ್ಟ್ ಏನು ಅದನ್ನ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ ಓಕೆ ಸೊ ಹಾಗಾದರೆ ನಂಬರ್ ಏಯ್ಟೀನ್ ಇಲ್ಲಿ ನೋಡಿ ನಂಬರ್ ಟ್ವೆಂಟಿ ಸಿಕ್ಸ್ ಬಂದಾಗ ಅಲ್ಲಿ ಚಂದ್ರನಂಕೆ ಅಲ್ಲಿ ಮತ್ತು ಯಾರು ಶುಕ್ರನಂಕೆ ಸೊ ಡೆಡ್ ಅಪೋಸಿಟ್ ಅದೆಲ್ಲವೂ ಕೂಡ ಓಕೆನಾ ಅದರಿಂದಾಗಿ ಒಳ್ಳೆ ರಿಸಲ್ಟ್ ಅದರಲ್ಲಿ ಬರುವಂಥ ಸಾಧ್ಯತೆ ಇಲ್ಲ ಅದಕ್ಕೇ ಹುಡುಗಿಯರ ವಿಚಾರದಲ್ಲಿ ಜಾಗ್ರತೆ ಇರಬೇಕು ಹುಡುಗರ ವಿಚಾರದಲ್ಲಿ ಕೂಡ ಜಾಗ್ರತೆ ಇರಬೇಕು ಅಂತ ಇಂಡಿಕೇಶನ್ ಇದೆ ಇಲ್ಲಿ ಕೂಡ ಹಾಗೇನೆ ಒನ್ ಮತ್ತು ಏಯ್ಟ್ ಬಂದಾಗ ಒಂದು ಮತ್ತು ಎಂಟು ಬಂದುಬಿಡ್ತು ಆಗ ಸ್ವಲ್ಪ ಸ್ಟ್ರಗಲ್ ಜಾಸ್ತಿ ಆಗುತ್ತೆ ಅವರಿಗೆ ಸ್ವಲ್ಪ ಇರಿಟೇಷನ್ ಜಾಸ್ತಿ ಆಗುತ್ತೆ ಅದನ್ನು ಸ್ವಲ್ಪ ನೋಡಿಕೊಂಡು ಮುಂದುವರಿಯುವಂಥ ಒಂದು ಪ್ರಮೇಯವನ್ನು ಬೆಳೆಸ್ಕೊಳ್ಬೇಕಾಗುತ್ತೆ ಒಟ್ಟಾರೆ ಕೆಲಸ 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 ಮಾಡಬೇಕಾಗುತ್ತೆ ಬಾಕಿ ವಿಚಾರ ಪರವಾಗಿಲ್ಲ ಬಹಳ ಚೆನ್ನಾಗಿ ವರ್ಕ್ ಆಗುವಂಥ ಸಾಧ್ಯತೆ ನಂಬರ್ ನೈನಲ್ಲಿ ಏನೆಲ್ಲ ಅಟ್ರಿಬಿಟ್ಸ್ ಬರಬೇಕು ಮೊದಲೇ ಹೇಳಿದೆ ನಿಮಗೆ ಆಟ್ರಿಬಿಟ್ಸ್ ಅನ್ನು ಅವ್ರು ಪಡ್ಕೊಂಡಿರ್ತಾರೆ ತುಂಬ ಚೆನ್ನಾಗಿ ಯೋಗ ಯೋಗವಾಗಿ ಅವ್ರ ಪಾಲಿಗೆ ಅಂತ ಖಂಡಿತ ಕ್ರಿಯೇಟ್ ಆಗಿದೆ ನಂಬರ್ ಟ್ವೆಂಟಿ ಸೆವೆನ್ ಬಂದಾಗ ಓಕೆನಾ ಅದು ಕೂಡ ಕುಜನದ ಹಂಗೆ ಕುಜನ ಅಟ್ರಿಬ್ಯೂಟ್ಸ್ ಅಂತ ಖಂಡಿತ ಇದ್ದೇ ಇರ್ತದೆ ಜೊತೆಗೆ ನಂಬರ್ ಟೂನ ಅಟ್ರಿಬ್ಯೂಟ್ಸ್ ಕೂಡ ಬಲಿಗೆ ಸ್ಟಾರ್ಟ್ ಆಗಿದೆ ನಾನು ಇಲ್ಲಿ ಹೇಳಿದೆಲ್ಲ ನಂಬರ್ ಟು ಅಲ್ವಾ ಇಲ್ಲಿ ಹೇಳಿದೆ ನಂಬರ್ ಟೂ ಹೇಗಪ್ಪ ಕೆಲಸ ಮಾಡಿದೆ ರೈಟ್ ತಾನೆ ಓಕೆ ಯಾಕಂದರೆ ಅವ್ರಿಗೆ ದೊಡ್ಡ ಮಟ್ಟಿಗೆ ಹಣ ಮಾಡಬೇಕು ರಹಸ್ಯ ವಿದ್ಯೆಗಳನ್ನು ಕಲಿಬೇಕು ಎಲ್ಲವೂ ಕೂಡ ದೊಡ್ಡ ಮಟ್ಟಿಗೆ ಬೇಕು ನೋಡಿ ಅವರಿಗೆ ಹಣ ಸಿಕ್ಕಿದ್ರೆ ಯಾತೋ ಸಣ್ಣ ಮಟ್ಟಿಗೆ ಸಿಗುತ್ತೆ ಎಲ್ಲೋ ಚಿಲ್ಲರಿ ಚಿಲ್ಲರಿ ಯಾತೋ ದೊಡ್ಡ ಮಟ್ಟಿಗೆ ಸಿಗುತ್ತೆ ಸಾಧಾರಣ ಮಟ್ಟಿಗೆ ಅಂತೂ ಇರುವುದಿಲ್ಲ ಅದರಲ್ಲೇ ಇರುವುದು ಅವರು ಓಕೆನಾ ಸಿಕ್ಕಿದ ಕೆಲವೊಮ್ಮೆ ಸಣ್ಣ ಮಟ್ಟಿಗೆ ಓಕೆ ನಂಬರ್ ಟೂ ಬಂದಾಗ ಇಲ್ಲಾಂದರೆ ಬಹಳ ದೊಡ್ಡ ಮಟ್ಟಿಗೆ ಓಕೆನಾ ಅಂತ ಹಣನೇ ಸಿಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಸೊ ಅದಕ್ಕೋಸ್ಕರ ಖಂಡಿತ ಪ್ರಯತ್ನ ಮಾಡಿ ಸ್ವಲ್ಪ ರಹಸ್ಯ ವಿದ್ಯೆಗಳನ್ನು ಕಲೀಲಿಕ್ಕೆ ಪ್ರಯತ್ನ ಮಾಡಿ ಇಲ್ಲ ಅಂದರೆ ಆಧ್ಯಾತ್ಮ ಪುಸ್ತಕಗಳನ್ನು ಓದಲಿಕ್ಕೆ ಪ್ರಯತ್ನ ಮಾಡಿ ಅದು ಬಹಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡೋದು ನಂಬರ್ ಸೆವೆನ್ ಬಂದಾಗ ಮೊದಲೇ ಹೇಳಿದೆ ನಿಮಗೆ ಅವರ ಒಂದು ಮೈಂಡ್ ಬಾಡಿಯನ್ನು ಉಪಯೋಗ ಮಾಡಿಕೊಂಡು ಅವರು ತುಂಬ ಮೆಹನತ್ ಮಾಡಬೇಕು ಅವರ ಪಾರ್ಟ್ನರ್ ಜೊತೆ ಸೇರಿಕೊಂಡು ಎಲ್ಲವನ್ನು ಕೂಡ ಮಾಡಬೇಕಾದಂಥ ಅನಿವಾರ್ಯತೆ ಪಾರ್ಟ್ನರಿಗೆ ಸಾಥ್ ಕೊಟ್ಟು ಾರೆ ಅದ್ರ ಜೊತೆಗೆ ನೀವು ಆ ಕೆಲಸವನ್ನು ಹೋದಾಗ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರ್ತದೆ ಅನ್ನೇ ಅದರ ಜೊತೆಗೆ ನಂಬರ್ ನೈನ್ ಅಂತ ಏನುಂಟು ಅದರ ಆಟ್ರಿಬ್ಯೂಟ್ಸ್ ಏನು ಅದು ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಇದಕ್ಕೆ ಡೆಡ್ ಆಪೋಸಿಟ್ ನಂಬರ್ ಯಾವುದು ನಂಬರ್ ಏಯ್ಟ್ ನಂಬರ್ ನಂಬರ್ ನೈನ್ ಏಯ್ಟ್ ಮತ್ತು ಟ್ವೆಂಟಿ ಸೆವೆನ್ಗೆ ನಂಬರ್ ಸೆವೆನ್ ಓಕೆನಾ ನಂಬರ್ ಸೆವೆನ್ ಡೆಡ್ ಆಪೋಸಿಟ್ ಆಗಿ ಬರುವಂಥ ಅಂಕಿ ಅಂತ ಹೇಳ್ತೀನಿ ಅದು ಬಹಳ ಡೆಡ್ ಆಪೋಸಿಟ್ ಆಗಿರ್ತದೆ ಆನಂತರ ಅಂದರೆ ನಂಬರ್ ಟೂ ನಂಬರ್ ಲೆವೆನ್ ನಂಬರ್ ಟ್ವೆಂಟಿ ಟ್ವೆಂಟಿ ನೈನ್ ಓಕೆನಾ ನಂಬರ್ ಟು ಲೆವೆನ್ ಟ್ವೆಂಟಿ ಟ್ವೆಂಟಿ ನೈನ್ ಡೆಡ್ಪೋಸಿಟ್ ಅನ್ನ ನಂಬರ್ ಸೆವೆನ್ ಸಿಕ್ಸ್ಟೀನ್ ಟ್ವೆಂಟಿ ಫೈವ್ ಡೆಡ್ ಆಪೋಸಿಟ್ ಇದು ಎರಡು ನಂಬರ್ ಕೂಡ ಇದು ಡೆಡ್ ಆಪೋಸಿಟ್ ಆಗಿರುತ್ತೆ ಬಾಕಿ ನಂಬರ್ ಜೊತೆಗೆ ಅದು ಮ್ಯಾನೇಜ್ ಆಗಿ ಹೋಗುತ್ತೆ ಅಂತ ಸಮಸ್ಯೆಗಳು ಖಂಡಿತ ಕ್ರಿಯೇಟ್ ಆಗೋದಿಲ್ಲ ಓಕೆನಾ ಗೊತ್ತಾಯಿತಾ ಇದು ನಂಬರ್ಸ್ಗಳ ಒಂದು ಮ್ಯಾಜಿಕ್ ಅಂತ ಹೇಳ್ತೇನೆ ಸಾಮಾನ್ ನಂಬರ್ಸ್ ಈ ರೀತಿಯ ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ನಿಮ್ಮ ನಿಮ್ಮ ನಂಬರ್ ಯಾವ ಯಾವ ಪ್ಲಾನೆಟ್ಗೆ ಸಂಬಂಧಪಟ್ಟದ್ದುಂಟು ಆ ಪ್ಲಾನೆಟ್ಗೆ ಸಂಬಂಧಪಟ್ಟ ವಾರ ಯಾವುದು ಅದನ್ನು ನೀವು ಬಹಳ ಪವಿತ್ರವಾಗಿ ಇಟ್ಕೊಂಡಾಗ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಇನ್ನು ನಿಮಗೆ ನಂಬರ್ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟಕ್ಕೆ ಹೇಳಿದರೆ ನಿಮಗೆ ಮಧ್ಯಾಹ್ನ ಹನ್ನೊಂದು ಗಂಟೆಯಿಂದ ಮೂರು ಗಂಟೆವರೆಗೆ ನಿಮ್ಮ ಸಮಯ ಯಾವುದೇ ದಿನ ಓಕೆ ಆದಿತ್ಯವರ ದಿವಸ ತುಂಬ ಫೇವರಬಲ್ ಆಗುತ್ತೆ ಆನಂತರ ಯಾವುದೇ ದಿನ ಮಧ್ಯಾಹ್ನ ಹನ್ನೊಂದು ಗಂಟೆಯಿಂದ ಮೂರು ಗಂಟೆವರೆಗೆ ಬಹಳ ಫೇವರೇಬಲ್ ಆಗುತ್ತೆ ಆ ಸಮಯದಲ್ಲಿ ನಿಮ್ಮ ದಿಕ್ಕು ಬಂದು ಪೂರ್ವದ ದಿಕ್ಕು ಪೂರ್ವ ದಿಕ್ಕಿಗೆ ಆ ಸಮಯದಲ್ಲಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನೀವು ಯಾವುದೇ ಕೆಲಸ ಮಾಡಿದ್ರು ಕೂಡ ಸಕ್ಸಸ್ ಆಗುವ ಯೋಗ ಭಾಗ್ಯ ನಿಮ್ಮ ಪಾಲಿಗೆಂತೂ ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಅದರ ಜೊತೆಗೆ ನಂಬರ್ ಟು ನಂಬರ್ ಲೆವೆನ್ ನಂಬರ್ ಟ್ವೆಂಟಿ ಟ್ವೆಂಟಿ ನೈನ್ ಬಂದಾಗ ಇದಕ್ಕೆ ಸಮಯ ಬಂದು ಬೆಳಿಗ್ಗೆ ಆರು ಗಂಟೆ ಹೊತ್ತಿಗೆ ಓಕೆನಾ ಬೆಳಿಗ್ಗೆ ಆರು ಗಂಟೆಯಿಂದ ಹಿಡಿದು ಹನ್ನೊಂದು ಗಂಟೆವರೆಗೆ ಇದರ ಸಮಯ ಓಕೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಆ ಸಮಯದಲ್ಲಿ ನೀವು ವಾಯುವ್ಯಕ್ಕೆ ಮುಖ ಮಾಡಿ ನಿಮ್ಮ ದಿಕ್ಕು ಬಂದು ವಾಯುವ್ಯ ಓಕೆನಾ ಮನೆಯ ವಾಯುವ್ಯ ಭಾಗ ಓಕೆ ಮನೆ ವಾಯುವ್ಯ ಗೊತ್ತಾಗುತ್ತೆ ನಿಮಗೆ ಪಶ್ಚಿಮ ಮತ್ತು ಉತ್ತರ ಸೇರುವ ಜಾಗ ಅಂದರೆ ವಾಯುವ್ಯ ನಾರ್ತ್ ವೆಸ್ಟ್ ಅಂತ ಕರೀತೀವಿ ನಾರ್ತ್ ವೆಸ್ಟ್ ಓಕೆ ಅಲ್ಲಿಗೆ ಮುಖ ಮಾಡಿ ಯಾವುದೇ ಕೆಲಸವನ್ನು ಆರು ಗಂಟೆಯಿಂದ ಹನ್ನೊಂದು ಒಳಗೆ ಮಾಡಿದರೆ ನಿಮಗೆ ಬಹಳ ಒಳ್ಳೆ ಸಕ್ಸಸ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೀನಿ ಇನ್ನುಳಿದ ನಂಬರ್ಗೆ ಸಂಬಂಧಪಟ್ಟಂತೆ ಆ ಸಮಯ ಯಾವಾಗಿದೆ ಖಂಡಿತ ಹೇಳಿ ಆ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಮಂಗಳವಾರ ಆದ್ಯತೆ ದಿವಸ ಮನೆಯಲ್ಲಿರ್ತೀನಿ ಒಂದು ಜಾತಕವನ್ನು ತೋರಿಸ್ಬೋದು ಅಂತ ಹೇಳ್ತೀನಿ ಈಗೇನು ಮಾಡೋಣ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರೇನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿದ್ದೆ ಜಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೆ ಎಲ್ಲರಿಗೂ ಸಲಾಂ ನಮಸ್ತೆ